ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ನೋವಾಗ್ತಾ ಇದೆ, ಮಾತಾಡಬಾರದು ಅಂತ ತಂದ್ಕೋತೀವಿ ನಾವು. ಆದರೂ ಇವತ್ತು ದೇಶದ ಮಟ್ಟದಲ್ಲಿ ಇಡೀ ಪ್ರಪಂಚದ ಮಟ್ಟದಲ್ಲಿ ಕರ್ನಾಟಕದ ಮರ್ಯಾದೆ ಎಲ್ಲ ಹಾಳಾಗ್ತಾ ಇದೆಯೇನೋ ಅಂತ ಏನೋ ಒಂದು ಅನ್ನಿಸ್ತಾ ಇದೆ ನನಗೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನ ಉದ್ಯಾನ ಅಂತ ಹೇಳಿದಂತ ಕುವೆಂಪು ಅವರು ಜನಿಸಿದಂತ ನಾಡಿದು. ಇವನಾರವ 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 ಎಂದೆನಿಸಿದಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಮ್ಮ ಮನೆಮಗನೆಂದು ತಿಳಿಯಿರಯ್ಯ ಅಂತ ಈ ರೀತಿ ಬಸವಣ್ಣವರು ಹೇಳಿದಂತ ನಾಡಿದು. ಇಡೀ ಪ್ರಪಂಚಕ್ಕೆ ಇಡೀ ಭಾರತ ದೇಶಕ್ಕೆ ಒಂದು ಶೌರ್ಯವನ್ನು ತೋರಿಸಿದಂತ, ತನ್ನ ಶೌರ್ಯದಿಂದಲೇ ಇಡೀ ಭಾರತದಂತ ನಮ್ಮ ಕರ್ನಾಟಕದ ಹಿರಿಮೆನೆ ಹೆಚ್ಚಿಸಿದಂತ ಸಂಗೊಳ್ಳಿ ರಾಯಣ್ಣ ಜನಿಸಿದಂತ ನಾಡು, ಕಿತ್ತೂರ್ ರಾಣಿ ಚೆನ್ನಮ್ಮ ಜನಿಸಿದಂತ ನಾಡು, ಇಡೀ ಬೆಂಗಳೂರನ್ನ ಕಟ್ಟಿ ಇಡೀ ಪ್ರಪಂಚದ ಎಲ್ಲ ಭಾಗದ ಜನ ಬಂದು ಇಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೆಂಪೇಗೌಡರು ಜನಿಸಿದಂತ ನಾಡು, ರಾಣಿ ಅಬ್ಬಕ್ಕನ ಜನಿಸಿದಂತ ನಾಡು. ಇವತ್ತು ಇಡೀ ಇಡೀ ಕರ್ನಾಟಕದಾದ್ಯಂತ ಇವತ್ತು ಏನೇನೆಲ್ಲ ಇವತ್ತು ಡೆವಲಪ್ಮೆಂಟ್ಗಳು ನಾವು ನೋಡ್ತಾ ಇದ್ದೀವಿ, ರಸ್ತೆಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನು ಮಾಡಿಕೊಟ್ಟಂತ ಅರಸರು, ಮೈಸೂರು ಅರಸರು ಹುಟ್ಟಿದಂತ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಮಗೆ ಇವತ್ತಿನ ಈ ಸ್ಥಿತಿ ಏನು, ಹಿಜಾಬ್ ಕೇಸರಿ ಶಾಲು ಅಂತ ಹೇಳಿ ಕರ್ನಾಟಕದ ಮರ್ಯಾದೆಯನ್ನ ಇಡೀ ದೇಶದ ತುಂಬ, ಇನ್ನೇನು ಪ್ರಪಂಚದ ಮಾಧ್ಯಮಗಳಲ್ಲಿ ಬರಬೇಕು ಅಷ್ಟೇ, ಇದು ಇನ್ನೇನು ಉಳಿದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಹೇಸ್ಗೆ ಹೇಸ್ಗೆ ಆಗ್ತಾ ಇದೆ ನಮಗೆ ಸತ್ಯವಾಗ್ಲು. ಇದ ಈ ಕರ್ನಾಟಕನ ನಾವು ನೋಡಿದ್ದು, ಈ ಕರ್ನಾಟಕನ ನೋಡಿದ್ದು ಸ್ನೇಹಿತರೆ. ನಾನೇನಿಲ್ಲಿ ಏನ ಹೈಕೋರ್ಟ್ ಅಲ್ಲ ಅಥವಾ ನಾನು ಸುಪ್ರೀಂ ಕೋರ್ಟ್ ಅಲ್ಲ ತೀರ್ಪು ಕೊಡೋದಕ್ಕೆ ನಾನು ಬಂದಿಲ್ಲ. ನಾನಿಲ್ಲಿ ಎಷ್ಟೋ ಜನ ಇಲ್ಲಿ ಕೆಳಗಡೆ ನೀ ದೇಶ ದ್ರೋಹಿ, ನೀ ಕಾಂಗ್ರೆಸ್ ಚೇಲ, ನೀ ಜೆ ಡಿ ಎಸ್ ಚೇಲ, ನೀನ್ ಬಿ ಜೆ ಪಿ ಚೇಲ, ನೀ ಧರ್ಮ ದ್ರೋಹಿ, ಏನೇನೋ ಬರಿಬೋದು ನೀವು, ನಿಮ್ಮ ಮನೆ ಬರ, ನೀವೇನಾದ್ರೂ ಬರ್ಕೊಳ್ಳಿ. ನಾವು ಕನ್ನಡ ಪರ ಹೋರಾಟ ಮಾಡಿದಾಗ್ಲೂ ಬರೀತೀರಾ ನೀವು? ಕನ್ನಡ ಶಾಲು ಸುಟ್ಟಾಗ ಹೋರಾಟ ಮಾಡೋದಕ್ಕೆ ಹೋದಾಗ್ಲೂ ಬರೀತೀರಾ ನೀವು? ಈಗ ಈ ರೀತಿ ಅನ್ಯಾಯ ಆಗ್ತಾ ಇದೆ. ಇವತ್ತು ಮಕ್ಕಳುಗಳು ಒಂದೇ ಶಾಲೆಯಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಒಂದೇ ತಟ್ಟೆಯಲ್ಲಿ ಅನ್ನ ತಿಂದಂತ ಮಕ್ಕಳುಗಳು ಶಾಲು ಹಿಜಾಬು ಹಾಕೊಂಡು ಒಡೆದಾಡ್ತಾ ಇರೋದನ್ನ ನೋಡಿಯೂ ಸಹ ಒಬ್ಬ ಸಮಾಜದ ಜವಾಬ್ದಾರಿಯುತ ಪ್ರಜೆಯಾಗಿ ನನ್ನ ಕಡೆಯಿಂದ ಒಂದಷ್ಟು ಒಳ್ಳೇದಾದ್ರೆ ಆಗ್ಲಿ, ಇದನ್ನ ಸ್ವೀಕಾರ ಮಾಡೋರು ಮಾಡ್ಲಿ, ಸ್ವೀಕಾರ ಮಾಡದೆ ಹೋದವ್ರು ನಾ ಏನೂ ಮಾಡೋದಕ್ಕಾಗಲ್ಲ. ನಾನೇನು ಇಲ್ಲಿ ತೀರ್ಪು ಕೊಡೋದಕ್ಕೆ ಬಂದಿಲ್ಲ, ನನ್ನ ಕೈಲಾದಂತ ಒಂದಷ್ಟು ನನಗೇನು ಅನ್ಸುತ್ತೆ ಅದನ್ನ ಹೇಳೋದಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ. ಕುಂದಾಪುರನ ಉಡುಪಿಯಲ್ಲೋ ಯಾವುದೋ ಒಂದು ಕಾಲೇಜಲ್ಲಿ ಪ್ರಾರಂಭವಾದಂತ ಈ ಘಟನೆ ಇದು. ಏನೋ ಮಕ್ಕಳುಗಳು ಶಾಲು ಹಿಜಾಬು ಏನೋ ಹಾಕೋಬೇಕು ಅಂತ ಅನ್ನೋದು ಕುಂದಾಪುರ ಮತ್ತೆ ಉಡುಪಿಯಲ್ಲಿ ಪ್ರಾರಂಭ, ಯಾವುದೋ ಒಂದು ಕಾಲೇಜಲ್ಲಿ ಪ್ರಾರಂಭವಾದಂತ ಈ ಇಶ್ಯೂನ ಇಡೀ ರಾಜ್ಯದ ಇಶ್ಯೂ ಆಗಿ, ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಆಗಿ ಪರಿವರ್ತನೆ ಮಾಡಿದಂತ ಎರಡು ಮಾಧ್ಯಮಗಳು ತಣ್ಣಗೆ ಹಾಲು ಕುಡ್ರಿ, ನೀವು ಹಾಲು ಕುಡ್ರಿ. ನಿಮ್ಮ ಹೆಸರನ್ನ ನೇರವಾಗಿ ತಗೋತಿದ್ದೆ ನಾನು, ಮುಂದಿನ ವಿಡಿಯೋದಲ್ಲಿ ತಗೋತೀನಿ ನಾನು. ನಾಚಿಕೆ ಕೆಟ್ಟವ್ರ ನೀವು, ನಿಮ್ ಜನ್ಮಕ್ಕೆ ನಾನು ನಾಳೆ ಎಗಡ ಸಿಕ್ಕಾಕ, ನಿಮ್ಗೆ ಏನ್ ಸಿಕ್ತು, ನಿಮ್ಗೆ ಯಾವುದೋ ಎರಡು ಕಾಲೇಜಲ್ಲಿ ಬಗೆಹರಿಯಬಹುದಾಗಿದ್ದಂತ ಆ ಸಮಸ್ಯೆಯನ್ನ ಇಡೀ ರಾಜ್ಯದ ಸಮಸ್ಯೆ ಅಂತ ಮಾಡಿ 30 ಜಿಲ್ಲೆಗಳಲ್ಲಿ ಇವತ್ತು ಹೊತ್ತು ಉರಿಯೋ ತರ ಮಾಡಿದಿರಲ್ಲ, ಇದಕ್ಕೆ ಹೊಣೆ ಯಾರು? ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆಯಲ್ಲ, ಇದಕ್ಕೆ ಹೊಣೆ ಯಾರು? ಇವತ್ತು ಕುವೆಂಪು ಅವರು ಹುಟ್ಟಿ ವಿಶ್ವ ಮಾನವ ಸಂದೇಶವನ್ನ ನೀಡಿದಂತ ಶಿವಮೊಗ್ಗದಲ್ಲಿ ಯಾವುದೋ ಒಂದು ಲೈಬ್ರರಿಗೆ ಶಾಲೂನ ಹಾಕೊಂಡು ಒಂದಷ್ಟು ಜನ ಹುಡುಗರುಗಳು ನೀವು ಆ ಗ್ರಂಥಾಲಯಕ್ಕೆ ಕಲ್ಲನ್ನ ಹೊಡಿತಿರಲ್ಲ, ಆ ಕಾಲೇಜಿಗೆ ಕಲ್ಲು ಹೊಡಿತಿರಲ್ಲ, ಸಿಸಿಟಿವಿ ಫುಟೇಜ್ ಬಂದಾಗ ಅಥವಾ ಇನ್ನೇನೋ ಒಂದು ಸಮಸ್ಯೆ ಆದಾಗ ಅಥವಾ ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿ ಪೊಲೀಸ್ನವ್ರ ಕೈಗೆ ಸಿಕ್ಕಿ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಇವತ್ತು ಪೊಲೀಸರು ವ್ಯಾನ್ಗಳಲ್ಲಿ ತಾವು ತಂದಿದ್ದಂತ ವ್ಯಾನ್ಗಳಲ್ಲಿ ತುಂಬ್ಕೊ ಹೋಗೋದನ್ನ ನೋಡಿದೆ. ಇವತ್ತು ಯಾರೆಲ್ಲ ಹಿಂದ್ಗಡೆ ನಿಂತ್ಕೊಂಡು ಪ್ರೇರೇಪಣೆ ಕೊಟ್ಟಿದ್ದಾರಲ್ಲ ಈ ಮಕ್ಕಳಿಗೆ ಜಗಳ ಆಡಿ ಒಡೆದಾಡಿ ಅಂತ ಹೇಳಿ ನೀವು ಬರ್ತೀರಾ? ಹೋಗಿ ಈಗ ಅವ್ರಿಗೆ ತಂದೆ ತಾಯಿಗಳು ತನ್ನ ಮಗನನ್ನ ಅಥವಾ ಮಗಳನ್ನ ಮನೆಯಿಂದ ಆಚೆ ಕಲಿಸ್ಬೇಕಾದ್ರೆ ನೂರಾರು ಕನಸುಗಳನ್ನ ಹೊತ್ಕೊಂಡಿರ್ತಾರೆ, ಅವರು ನೂರಾರು ಕನಸುಗಳನ್ನ ಹೊತ್ಕೊಂಡಿರ್ತಾರೆ, ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತಾರೆ,
ಒಬ್ಬ ಹಿಂದೂ ಮುಸಲ್ಮಾನನ ಹತ್ರ ಸಾಲ ಮಾಡಿರಬಹುದು, ಒಬ್ಬ ಮುಸಲ್ಮಾನ ಹಿಂದೂ ತಂದೆ ಹತ್ರ ಸಾಲ ಮಾಡಿ ನನ್ನ ಮಗ ಚೆನ್ನಾಗಿ ಓದಲಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಫೀಸನ್ನ ಇವತ್ತು ಬೀದಿ ಬೀದಿಗಳಲ್ಲಿ ತನ್ನ ಮನೆ ರೈತ ಒಬ್ಬ ರೈತನ ಮಗನಾಗಿದ್ರೆ 10,000 ರೂಪಾಯಿನ 20,000 ರೂಪಾಯಿನ ಏನೋ ಅವನು ದುಡ್ದು ಅವನು ದುಡ್ದಂತ ಆ ಒಂದು ಹಣದಲ್ಲಿ ತನ್ನ ಕುಟುಂಬವನ್ನ ಸಾಕೊಂಡು ಏನೋ ರೈತ ಸಣ್ಣ ಪುಟ್ಟ ಸಾಲ ಮಾಡಿಕೊಂಡು ಹೊಲದಲ್ಲಿ ಕೆಲಸ ಮಾಡಿಕೊಂಡು ನನ್ನ ಮಗನ ಏನೋ ನನಗೆ ಮಾಡ್ತಾನೆ ಅನ್ನೋ ಒಂದು ಕನಸನ್ನ ಇಟ್ಕೊಂಡು ನಿಮ್ಮನ್ನ ಕಾಲೇಜಿಗೆ ಕಳಿಸಿರ್ತಾರೆ. ಇವತ್ತು ನೀವು ಮಾಡ್ತಾ ಇರೋದೇನೋ ಮಕ್ಕಳೇ, ನೀವು ಆ ನಿಮ್ಮ ತಂದೆ ತಾಯಿ ಏನು ಅರಿಯದ ತಂದೆ ತಾಯಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಮೋಸ ಅಲ್ವಾ, ನೀವು ಮಾಡ್ತಾ ಇರ್ತಕ್ಕಂಥ ಮೋಸ ಅಲ್ವಾ. ನನ್ನ ಮಗ ನಾಳೆ ಓದಿ ಒಳ್ಳೆ ಭವಿಷ್ಯವನ್ನು ರೂಪಿಸಿ ನಾಳೆ ಒಳ್ಳೆ ಉದ್ಯೋಗವನ್ನು ಪಡೆದು ಡಾಕ್ಟ್ರು ಇಂಜಿನಿಯರು ಏನೋ ಒಂದು ಆಗ್ತಾನೆ ಅನ್ನೋ ಒಂದು ಕನಸನ್ನ ಇಟ್ಕೊಂಡು ತಂದೆ ತಾಯಿಗಳು ಇವತ್ತು ಮನೇಲಿ ಇರ್ತಾರಲ್ಲ, ಇದ ನೀವು ಕೊಡ್ತಾ ಇರೋ ಉತ್ತರ ಅವ್ರಿಗೆ. ಇದ ನೀವು ಕೊಡ್ತಾ ಇರ್ತಕ್ಕಂಥ ಒಂದು ಒಂದು ಏನು ನೀವು ಕೊಡ್ತಾ ಇದ್ರಲ್ಲ ಈಗ, ಇದು ಸರಿನಾ? ಇದು ಇದ ಪರಿಹಾರ ನೀವು ಕೊಡ್ತಾ ಇರೋದು? ಇವತ್ತು ಯಾರೆಲ್ಲ ನಿಮ್ಗೆ ಈ ಶಾಲುಗಳನ್ನ ಹಾಕಿ ಜಗಳಾಡೋದಕ್ಕೆ ಬಿಟ್ಟಿದಾರಲ್ಲ, ಯಾವ ಮುಟ್ಟಾಳ ನನ್ನ ಮಕ್ಕಳು ನಿಮಗೆ ಬರೋದಿಲ್ಲ ನಾಳೆ ದಿನ. ಓದಿ ಆಚೆ ಬಂದು ಹೊರಗಡೆ ಬೀದಿಯಲ್ಲಿ ನಿಂತ್ಕೊಂಡು ಉದ್ಯೋಗ ಕೇಳೋದಕ್ಕೆ ಅಂತ ಬೆಂಗಳೂರಿಗೋ ಮಂಗಳೂರಿಗೋ ಯಾವುದೋ ಹೊರದೇಶಕ್ಕೋ ಹೊರ ಕಂಪನಿಗಳಿಗೋ ಹೊರ ರಾಜ್ಯದ ಕಂಪನಿಗಳಿಗೂ ಹೋಗ್ತಿರಲ್ಲ ನೀವು. ನನಗೊಂದು ಉದ್ಯೋಗ ಕೊಡಿ ಅಂತ ಹೇಳಿ ನಿಮ್ಮ ಶಾಲು ನೋಡಿ ಯಾವನು ಉದ್ಯೋಗ ಕೊಡೋದಿಲ್ಲ, ನಿಮ್ಮ ಹಿಜಾಬ್ ನೋಡಿ ಯಾವನು ಉದ್ಯೋಗ ಕೊಡೋದಿಲ್ಲ ನಿಮಗೆ. ನಿಮ್ಮ ವಿದ್ಯಾರ್ಹತೆಯನ್ನು ನೋಡಿನೇ ನಿಮ್ಗೆ ಉದ್ಯೋಗ ಕೊಡೋದಲ್ಲಿ, ವಿದ್ಯಾರ್ಹತೆ ನೋಡಿನೇ ನಿಮ್ಮ ಉದ್ಯೋಗ ಕೊಡೋದಲ್ಲಿ, ನೀವು ನೀವೇನು ಓದಿದಿರ ಅಂತಾನೆ ನೀವು ಉದ್ಯೋಗ ಕೊಡೋದು. ಇವತ್ತು ಏನೋ ಪೊಲೀಸ್ ಜೀಪಲ್ಲಿ ಒಂದಷ್ಟು ಜನರ ಮಕ್ಕಳುಗಳನ್ನ ಕರ್ಕೊಂಡು ಹೋದ್ರಲ್ಲ, ಇವತ್ತು ಕೆಳಗಡೆ ದೇಶದ್ರೋಹಿ ಅಥವಾ ಧರ್ಮದ್ರೋಹಿ ಅಂತ ಕಮೆಂಟ್ ಹಾಕುವಂತ ಷಂಡ್ರು ನೀವು ಹೋಗೋಕ್ಕಾಗತ್ತಾ? ಮಕ್ಕಳ ಭವಿಷ್ಯವನ್ನ ಈಗ ನೀವು ಸರಿ ಮಾಡ್ಸೋಕ್ಕಾಗತ್ತಾ? ನೀವು ಹೋಗಿ ಅವ್ರ ಹಿಂದೆ ನಿಂತ್ಕೊಳ್ಳೋಕ್ಕಾಗತ್ತಾ? ಯಾವುದೋ ಒಂದು ವಿಡಿಯೋ ನೋಡಿದೆ ದುಡ್ಡು ಹಂಚ್ತಾ ಇರ್ತಕ್ಕಂಥದ್ದು, ಮಕ್ಕಳುಗಳಿಗೆ ದುಡ್ಡು ಹಂಚ್ತಾ ಇರೋ ಒಂದು ವಿಡಿಯೋ ನೋಡಿದೆ, ದುಡ್ಡು ಹಂಚ್ಬಿಟ್ಟು ಹಂಚ್ಬಿಟ್ಟು ಕಳಿಸ್ತಾ ಇರೋದು ನೋಡಿದೆ, ಆ ದುಡ್ಡು ಹಂಚ್ತವನು ನಾಳೆ ದಿನ ಮಕ್ಕಳ ಭವಿಷ್ಯಕ್ಕೆ ಬರ್ತಾನ? ಅವನು ಬರ್ತಾನ? ಅವನು ಇದೆಲ್ಲಿ ಬಂದು ನಿಂತಿದೆ? ಮುಖ್ಯಮಂತ್ರಿಗಳೇ, ಅರಗ ಜಾನೇಂದ್ರ ಅವರೇ, ಏನ್ ಮಾಡ್ತಾ ಇದ್ರೆ ಸಾರ್? ಹಾ, ನೋಡ್ಕೊಂಡು ನಿಂತಿದ್ರಾ? ಕೂತ್ಕೊಂಡು ತಮಾಷೆ ನೋಡ್ತಾ ಇದ್ರ ಸಾರ್? ಇದಾ ಸರ್ ಕರ್ನಾಟಕ, ನಾವೆಲ್ಲ ನೋಡ್ತಿದ್ದು, ನಾವು ಓದಿದೀವಿ ಸರ್ ಇಷ್ಟು ವರ್ಷ, ನಮ್ಮ ವಯಸ್ಸಿನವರು ಸಾಕಷ್ಟು ಜನ ಓದಿದ್ದಾರೆ, ಸಾಕಷ್ಟು ಜನ ವಿದ್ಯಾಭ್ಯಾಸವನ್ನು ಮಾಡಿ ಬಂದಿದ್ದೀವಿ ನಾವು. ನಾವು ಯಾವತ್ತೂ ಇದನ್ನು ನಾವು ನೋಡಲೇ ಇಲ್ಲ. ನನ್ನ ಅಕ್ಕಪಕ್ಕ ಹಲವಾರು ಮುಸ್ಲಿಂ ಗೆಳೆಯರಿದ್ರು, ಕ್ರಿಶ್ಚಿಯನ್ಸ್ ಗೆಳೆಯರಿದ್ರು, ನಾವು ಯಾವತ್ತು ನಮ್ಮ ಜೀವನದಲ್ಲಿ ನನ್ನ ಇದುವರೆಗಿನ ಜೀವನದಲ್ಲಿ ಒಬ್ಬರ ಬಳಿಯೂ ಸಹ ನಾವು ಅವನು ಮುಸ್ಲಿಂ, ಅವನು ಕ್ರೈಸ್ತನ, ಅವನು ಹಿಂದೂನ ನಾವು ಯಾವತ್ತೂ ನೋಡಿದವರಲ್ಲ, ನಾವು ಯಾವತ್ತೂ ನೋಡಿದವರಲ್ಲ. ಆಗ ನಾವು ಓದ್ತಾ ಇರಬೇಕಾದ್ರೆ ಹರಿದೋಗಿರೋ ಚಡ್ಡಿ, ಒಬ್ಬ ಹುಡುಗ ಚಡ್ಡಿ ಹರಿದೋಗಿರೋ ಚಡ್ಡಿ ಹಾಕೊಂಡು ಬಂದ್ರೆ ಅವ್ನ ಮನೆ ಒಳಗಡೆ ಏನೋ ಶಾಲೆ ಒಳಗಡೆ ಕೂರಿಸಿ ಪಾಠ ಮಾಡ್ತಾ ಇದ್ರು ಶಿಕ್ಷಕರು. ನಾವು ಆ ರೀತಿ ಒಂದು ತಟ್ಟೆಯಲ್ಲಿ ಅನ್ನ ತಿಂದ್ಕೊಂಡು ಬೆಳೆದಂತವ್ರು ಇವತ್ತು ಜಗಳಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ, ನಾಳೆ ಹೈಕೋರ್ಟ್ ತೀರ್ಪು ಕೊಡುತ್ತೆ. ತೀರ್ಪು ಕೊಟ್ಟಾದ್ಮೇಲೆ ನೀವು ಅಕ್ಕಪಕ್ಕನೇ ಕೂತ್ಕೋಬೇಕು, ನೀವು ಅಕ್ಕಪಕ್ಕ ಕೂತ್ಕೊಂಡೇ ಪಾಠ ಕೇಳಬೇಕು. ಹಿದ ನಾವು ಅಷ್ಟೇ, ಇವತ್ತು ನಮ್ಮ ವಯಸ್ಸಿನವರು ಸಾಕಷ್ಟು ಜನ ಇವತ್ತು ನಾವು ಇದೀವಲ್ಲ, ಓದ್ ಬಂದಿದೀವಲ್ಲ, ನಮ್ಮ ಹಳೆಯ ನೆನಪುಗಳನ್ನ ನೆನಪಾಕೋತೀವಿ. ನಾವು ಓದ್ದಂಥ ಕಾಲೇಜು, ನಾವು ಓದ್ದಂಥ ಶಾಲೆಗಳು, ನಮ್ಮ ಸಹಪಾಠಿಗಳು, ನಾವು ಹೇಗಿದ್ವಿ, ನಾವೆಷ್ಟು ಚೆನ್ನಾಗಿ ಓದ್ವಿ, ಯಾವೆಲ್ಲ ರೀತಿಯಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮಾಡಿದ್ವಿ, ಇವತ್ತು ಯಾವ ಹಂತದಲ್ಲಿ ಇದ್ದೀವಿ, ಎಲ್ಲರೂ ಸಿಕ್ಕಿದಾಗ ನಾವು ಒಬ್ರಿಗೊಬ್ರು ತಪ್ಕೊಂಡು ಖುಷಿ ಪಡ್ತೀವಿ. ಇನ್ನು 10 ವರ್ಷ 20 ವರ್ಷ ಬಿಟ್ಟು ನಿಮ್ಗೆ ಅರಿವಿಗೆ ಬರುತ್ತೆ, ಈಗ ಬಿಸಿ ರಕ್ತ ಯಾವನೊಬ್ಬ ಮುಟ್ಟಾಳ ಮರೆಯಲ್ಲಿ ನಿಂತ್ಕೊಂಡು ನಿಮ್ಗೆಲ್ಲ ಮಾಡಿಸ್ತಾ ಇರ್ತಾನೆ, ನಿಮ್ ಖುಷಿಯಲ್ಲಿ ಬಂದ ಆ ಊ ಈ ಅಂತ ಕಿರ್ಸಾ ಇರ್ತಾ ಇರ್ತೀರಾ. ನಾಳೆ ದಿನ ನಿಮ್ಗೆ ಹೆಚ್ಚು ಕಮ್ಮಿ ಆಗಿ ನೀವು ಜೈಲ್ಗೋ ಇನ್ನೆಲ್ಲಿಗೋ ಹೋದ್ರೆ ಯಾರೂ ಬರೋದಿಲ್ಲ, ನಿಮ್ಗೆ ಯಾರೂ ಬರೋದಿಲ್ಲ. ಇದು ಗಮನದಲ್ಲಿರಲಿ ಸ್ನೇಹಿತರೆ, ಗಮನದಲ್ಲಿರಲಿ ಮಕ್ಕಳೇ. ನಿಮಗೆ ಇವತ್ತು ಸಹ ಹೇಳ್ತೀನಿ, ಒಂದು ಶಾಲೆ ಉಡುಪಿನೋ ಅಥವಾ ಕುಂದಾಪುರದ ಯಾವುದೋ ಶಾಲೆ, ಆ ಶಾಲೆಯಲ್ಲೇ ಕೂತ್ಕೊಂಡು ಮಾತಾ ಮಾಡಬೇಕಾಗಿ ಸಮಸ್ಯೆ ಬಗೆಹರಿಸಬೋದಿತ್ತು. ಇವತ್ತು ಯಾವುದೋ ಒಂದು ಮಾಧ್ಯಮದವರು ಆ ಜಿಲ್ಲೆಯಲ್ಲಿ ಆಗಿಲ್ಲ, ಈ ಜಿಲ್ಲೆಯಲ್ಲಿ ಆಗಿಲ್ಲ ಅಂತೇಳಿ ದೊಡ್ಡ ದೊಡ್ಡದಾಗಿ ಬಾಯಿ ಬಡ್ಕೊಂಡು ಟಿ ವಿ ನ್ಯೂಸ್ ಮಾಡ್ತಾ ಇದ್ದೀರಲ್ಲ. ನೀವು ಹೋಗ್ಬೇಕಿತ್ತು ಅವತ್ತು ಶಾಲೆಗೆ, ಕೂತ್ಕೊಂಡು ಅಲ್ಲಿ ಮಾತಾಡಬೇಕಿತ್ತು, ನೀವು ಸಮಸ್ಯೆ ಬಗೆಹರಿಸಬೇಕಿತ್ತು. ಏನು ಒಂದೊಂದು ಲೈನ್ಗಳು ನೋಡಿರಬೇಕು, ಬಾಗಲಕೋಟೆಯಲ್ಲಿ, ಕುಂದಾಪುರದಲ್ಲಿ, ಉಡುಪಿಯಲ್ಲಿ, ಲೈವ್ ಏನ್ ತೋರಿಸ್ತಾ ಇದ್ರೆ ಸಮಾಜಕ್ಕೆ. ಇವತ್ತು ಇಡೀ ದೇಶದ ಜನ ಇವತ್ತು ಆಡ್ಕೊಂಡು ನಗ್ತಾ ಇದಾರೆ. ನಮ್ಮ ಕರ್ನಾಟಕದ ಸ್ಥಿತಿಯನ್ನು ನೋಡಿ, ನಮ್ಮ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿ, ನಿಜಕ್ಕೂ ನಾಚಿಕೆ ಆಗ್ತಾ ಇದೆ. ಮೊನ್ನೆ ಮೆಡಿಕಲ್ ಕಾಲೇಜ್ ಆಯ್ತು, ಎಷ್ಟು ತಮಿಳ್ನಾಡಿಗೆ 11 ಮೆಡಿಕಲ್ ಕಾಲೇಜ್ ಕೊಟ್ಟರು ಸೆಂಟ್ರಲ್ ಗೌರ್ಮೆಂಟ್ ಅವರು, ಒಂದು ತಮಿಳು ಇನ್ಸ್ಟಿಟ್ಯೂಟ್ ಕೊಟ್ಟರು, ಯಾವ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರಿ? ಅದೇ ರೀತಿ ನಮ್ಮ ರಾಜ್ಯಕ್ಕೂ ನಮ್ಮ ಜಿಲ್ಲೆಗೂ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಎಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಶಾಲು ಹಾಕೊಂಡು ಹಿಜಾಬ್ ಹಾಕೊಂಡು ಓಡಾಡ್ತಾ ಇದ್ರಲ್ಲ, ಎಷ್ಟು ಜನ ಬಂದ್ರಿ, ಎಷ್ಟು ಜನ ಹೋರಾಟಕ್ಕೆ ಧುಮುಕಿದ್ರಿ? ಇವತ್ತು ಹಿಂದಿ ಹೇರಿಕೆ ಅಂತ ಕನ್ನಡ ಪರ ಹೋರಾಟಗಾರರು ಇಷ್ಟೊಂದು ಹೋರಾಟ ಮಾಡ್ತೀವಲ್ಲ, ನಾಳೆ ದಿನ ನೀವು ಓದಿ ಮುಗಿಸಿ ವಿದ್ಯಾಭ್ಯಾಸಕ್ಕೆ ಬನ್ನಿ ಆಚೆಗೆ. ನಿಮಗೆ ಎಲ್ಲ ಯಾವ ಬ್ಯಾಂಕ್ ಸೆಕ್ಟರ್ಗಳು, ಯಾವುದೇ ಅಂಚೆ ಕಚೇರಿ, ಕೇಂದ್ರ ಸರ್ಕಾರಿ ಇಲಾಖೆಗಳು, ಯಾವುದೇ ಉದ್ಯೋಗಗಳನ್ನು ನೀವು ತಗೊಂಡ್ರು ಅಲ್ಲಿ ನಿಮಗೆ ಉದ್ಯೋಗಿಯನ್ನು ಬರೀ ಉತ್ತರ ಪ್ರದೇಶ, ಬಿಹಾರ, ಬರೀ ಉತ್ತರ ಭಾರತೀಯರು ಬಂದು ಆಕ್ರಮಿಸ್ಕೋತಾ ಇದಾರಲ್ಲ, ಅದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನೀವು ಹೋರಾಟ ಮಾಡಿದ್ದೀರಾ ಯಾವತ್ತಾದ್ರೂ ಬಂದು ನೀವು? ಹಾ, ಇದಾ ನಿಮಗೆ ಕಲ್ಸ್ಕೊಟ್ಟಿರ್ತಕ್ಕಂಥದ್ದು, ಏನು ಮಾಡ್ತೀರಿ ಇದನ್ನು ತಗೊಂಡು? ಏನು ಮಾಡ್ತೀರಾ ನೀವು? ಏನು ಮಾಡ್ತೀರಿ ಇದರಿಂದ? ನೀವು ಗಳಿಸೋದಾದ್ರೂ ಏನು? ಹಾಂ,
ನಿಮಗೆ ಹೇಳ್ಕೊಟ್ಟಿರ್ತಕ್ಕಂಥವ್ನು ಯಾವನೋ ಬಾ ಕಿತ್ತೋದವನು ನಿಮ್ಗೆ ಆ ರೀತಿ ಮಾಡಿ ಈ ರೀತಿ ಮಾಡಿ ಜಗಳ ಮಾಡಿ ಅಂತೇಳಿ ಹಚ್ಚಿಬಿಟ್ಟು ಮೂಲೆಯಲ್ಲಿ ಕೂತ್ಕೊಂಡು ನಗ್ತಾ ಇರ್ತಾನೆ ಮಕ್ಕಳೇ, ನಿಮ್ಗೆ ಗೊತ್ತಿಲ್ಲ ನಿಮ್ಮ ಭವಿಷ್ಯ ನಿಮಗೆ. ನಿಮ್ಗೆ ಅನ್ನಿಸ್ತದೆ ಒಂದು 5 ವರ್ಷ 6 ವರ್ಷ ಯಾರು ಆ ರೀತಿಯಾದಂಥ ಒಂದು ಘಟನೆಯನ್ನು ದಾಟಿ ಆ ಜಾಗವನ್ನು ದಾಟಿ ಬಂದಿರ್ತಾರಲ್ಲ ಅವ್ರನ್ನ ಒಂದ್ಸತಿ ಕೇಳಿ, ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಅವ್ರು ಹೇಳ್ತಾರೆ ಏನು ಎತ್ತ ಅಂತ ಹೇಳಿ. ನಿಜಕ್ಕೂ ಇದ ನಮ್ಮ ಕರ್ನಾಟಕ, ಹೇಗಿತ್ತು ನಮ್ಮ ಕರ್ನಾಟಕ, ಹೇಗಿತ್ತು ನಮ್ಮ ಕರ್ನಾಟಕನ ಸ್ಮಶಾನ ಸ್ಮಶಾನ ಮಾಡಿಬಿಟ್ರಲ್ಲಯ್ಯ. ಥೂ, ಬೇಸರ ಬೇಸರ ಆಗುತ್ತೆ ನಮಗೆ, ನಾಚಿಕೆ ಆಗುತ್ತೆ. ಏನು ಮಾತಾಡೋದಿಲ್ಲ ನಾನು ಹೇಳ್ದು, ಮಕ್ಕಳುಗಳನ್ನ ಪಾಪ ಶಾಲೆಗೆ ಕಳಿಸ್ಬಿಟ್ಟು ಅಲ್ಲಿ ಪಾಪ ನನ್ನ ಮಗ ಚೆನ್ನಾಗಿ ಓದ್ಕೋ ಬರ್ತಾನೆ ಅಂತೇಳಿ ದೊಡ್ಡ ದೊಡ್ಡ ಕನಸು ಕಟ್ಕೊಂಡು ಪಾಪ ಅದನ್ನೇ ಹೇಳ್ತಾರಲ್ಲ, ಮನೆಯಿಂದ ಆಚೆ ಬರೋದಕ್ಕಿಂತ ಮುಂಚೆ ಮುದ್ದು ಮಾಡಿ ತುತ್ತು ಅನ್ನ ತಿನ್ಸಿ ತಲೆ ಸೌರಿ, ನನ್ನ ಮಗನೇ ನನ್ನ ಮಗಳೇ ನಿನಗೋಸ್ಕರ ನನಗೋಸ್ಕರ ಏನೋ ಒಂದು ಮಾಡ್ತಾಳೆ ಮಾಡ್ತಾನೆ ಅಂತ ತಂದ್ಬಿಡ್ದೆ ನಿಮ್ಮನ್ನ ತಲೆ ಸೌರಿ ಕಾಲೇಜಿಗೆ ಕಳಿಸ್ತಾರೆ ದೊಡ್ಡ ಕನಸನ್ನ ಇಟ್ಕೊಂಡು. ಇಲ್ಲಿ ಆಚೆ ಬರ್ತಾ ಇದ್ದಂಗೆ ಮರದ ಮರೆಯಲ್ಲಿ ಯಾವುದೋ ಗೋಡೆಗಳ ಸಂದಿಯಲ್ಲಿ ನಿಂತಿದ್ದಂಥ ಒಬ್ಬ 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 ದುಷ್ಟ ನಿಮ್ಮನ್ನು ಅವನ ಬಲೆ ಕೆಡಿಕೊಂಡು ನಿಮಗೆ ಶಾಲುನೋ ನಿಮಗೆ ಏನೋ ಒಂದು ಹಿಜಾಬೋ ಏನೋ ಒಂದು ಹಾಕ್ಸಿ ಮುಂದೆ ನಿಲ್ಲಿಸ್ಬಿಟ್ಟು ನಿಮ್ಮನ್ನು ಜಗಳ ಹಚ್ಚಿಬಿಟ್ಟು ಮರೆಯಲ್ಲಿ ಚಪ್ಪಾಳೆ ಓದ್ತಾ ಇರ್ತೀನಿ. ಇದರಿಂದ ಈ ಘಟನೆಯಿಂದ ಅಥವಾ ಈ ಜಗಳದಿಂದ ನಿಮಗೇನೂ ಲಾಭ ಇಲ್ಲ ಮಕ್ಕಳೇ, ನಿಮಗೆ 1 ರೂಪಾಯಿ ಲಾಭ ಇಲ್ಲ. ಇದ್ರ ಲಾಭ ಎಲ್ಲ ತಗೊಳ್ಳೋದು ನಿಮ್ಮನ್ನ ಬಿಟ್ಟು ಚೂ ಬಿಟ್ಟಂತ ರಾಜಕಾರಣಿ ಬಿಟ್ರೆ ಆ ದುಷ್ಟನಿಗಷ್ಟೇ ಲಾಭ ಹೊರತು ಇನ್ಯಾರಿಗೂ ಲಾಭ ಇಲ್ಲ. ನಿಜಕ್ಕೂ ಇದು ಬಹಳ ಬಹಳ ನಿಜಕ್ಕೂ ಬಹಳ ಬಹಳ ಬೇಜಾರಾಗುತ್ತೆ ಸ್ನೇಹಿತರೆ. ಅನ್ನಿ ನನ್ನನ್ನು ಹಿಂದೂ ವಿರೋಧಿ ಅನ್ನಿ, ನನ್ನನ್ನು ಮುಸ್ಲಿಂ ವಿರೋಧಿ ಅನ್ನಿ, ನೀವೇನಂದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಸಮಾಜಕ್ಕೆ ಶಾಂತಿಯಾದಂಥ ಒಂದು ಸಂದೇಶವನ್ನು ಕೊಡಬೇಕು. ಯಾಕಂದರೆ ನನ್ನ ಹೋಗ್ತಾ ಇರತಕ್ಕಂಥದ್ದು ನಮ್ಮ ಕರ್ನಾಟಕದ ಮರ್ಯಾದೆ ಸ್ನೇಹಿತರೆ. ಇವತ್ತು ದೇಶದಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಬಗ್ಗೆ ಟ್ವಿಟ್ಟನ್ನು ಮಾಡಿಕೊಂಡು ಕರ್ನಾಟಕದ ಸ್ಥಿತಿಯನ್ನು ಇವತ್ತು ಹೇಳ್ಕೊಂಡು ನಗ್ತಾ ಇದ್ದಾರೆ. ನಿಜಕ್ಕೂ ಇದು ನಮಗೆ ಬೇಸರ ಅಲ್ವಾ? ಇದು ನಮ್ಮ ಬೇಸರ ಅಲ್ವಾ? ಧರ್ಮದ ಹುಚ್ಚನ್ನು ತಲೆಯಲ್ಲಿ ತುಂಬಿಕೊಂಡು ಕೂತಿರ್ತಕ್ಕಂಥ ಯುವಕರೇ, ಇದೇ ರೀತಿ ಧರ್ಮದ ಹುಚ್ಚನ್ನು ಹಚ್ಕೊಂಡು ಆಚೆ ಬಂದು ಇವತ್ತು ಜೀವನವನ್ನು ಮಾಡ್ತಾ ಇರ್ತಕ್ಕಂಥವ್ರನ್ನ ಒಂದ್ಸತಿ ಕೇಳಿ, ಅವ್ರ ಬಗ್ಗೆ ಮಾತಾ ಅವ್ರ ಜೊತೆ ಹೋಗಿ ವಿಚಾರಿಸಿ. ಅವ್ರು ಹೇಳ್ತಾರೆ ಎಲ್ಲಿತ್ತು ಕಾಲೇಜ್ಗಳು, ಎಲ್ಲಿತ್ತು ಸ್ಕೂಲ್ಗಳು, ಹೇಗಿತ್ತು ಹೇಗಿತ್ತು ಬದುಕು, ಹೇಗಿತ್ತು ನಮ್ಮ ಸಮಾಜ, ಹೇಗಿತ್ತು ನಮ್ಮ ಕರ್ನಾಟಕ. ವಿಷ ವಿಷ ವಿಷವನ್ನು ಹಂಚಿ ಇವತ್ತು ಎಲ್ಲಿ ನೋಡಿದ್ರು ಹೊಡೆದಾಡೋ ಅಂಥ ಸ್ಥಿತಿಗೆ ನಿರ್ಮಾಣ ಮಾಡಿದಿರಲ್ಲ, ನಿರ್ಮಾಣ ಮಾಡಿದಿರಲ್ಲ. ಯಾರು ಹೊಣೆ ಇದಕ್ಕೆ? ಯಾರು ಹೊಣೆ? ಹರಿದೋಗಿರೋ ಚಪ್ಪಲಿ, ನಿಮ್ಮ ತಂದೆ ಹರಿದೋಗಿರೋ ಚಪ್ಪಲಿ ಹಾಕ್ಕೊಂಡು ಯಾರದೋ ಹೊಲಕ್ಕೆ ಕೂಲಿಗೆ ಹೋಗ್ತಾರಲ್ಲ, ಆ ತಂದೆ ನಿಮ್ಮ ಬಗ್ಗೆ ದೊಡ್ಡ ಭವಿಷ್ಯ ಕನಸನ್ನ ಇಟ್ಕೊಂಡು 300 ರೂಪಾಯಿ ಕೂಲಿ ತಗೊಬಂದು ನನ್ನ ಮಗ ಓದ್ತಾನೆ ಅಂತಂದ್ಬಿಟ್ಟು ಮನೇಲಿ ಮಲಗಿರ್ತಾನೆ. ಒಬ್ಬ ತಾಯಿ ಯಾರದೋ ಮನೆ ಕೆಲ್ಸಕ್ಕೆ ಹೋಗ್ತಾಳೆ, ಅವಳು 200 ರೂಪಾಯಿ ದುಡ್ಕೊಂಡು ಬರ್ತಾಳೆ, ಅವಳು ನನ್ನ ಮಗಳಿಗೆ ಫೀಸ್ ಕಟ್ಟಬೇಕು ಅಂತ ಹೇಳಿ ಎಷ್ಟೋ ಜನ ತಂದೆ ತಾಯಿರು ತಮ್ಮ ಕಿಡ್ನಿನ ಆಡಿಬಿಟ್ಟು ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಎಷ್ಟೋ ಜನ ತಂದೆ ತಾಯಿಂದ್ರು ಇವತ್ತು ದೊಡ್ಡ ದೊಡ್ಡ ಕನಸನ್ನ ಇಟ್ಕೊಂಡು ತಮಗೆಷ್ಟೇ ಕಷ್ಟ ಬರಲಿ ಒಂದೊತ್ತು ಊಟ ಮಾಡದೆ ಹೋದ್ರೂ ಪರವಾಗಿಲ್ಲ, ನನ್ನ ಮಗ ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಹೇಳಿ ಪಾಪ ಭಾಳ ಕನಸಿಟ್ಕೊಂಡು ಅವರು ನಿಮ್ಮನ್ನು ಶಾಲೆ ಕಳಿಸ್ತಾ ಇರ್ತಾರೆ. ಯಾವುದೋ ರಾಜಕೀಯ ಪಕ್ಷಗಳ ಯಾರೋ ಧರ್ಮಾಂಧರ ಕೈಗೆ ಸಿಕ್ಕಾಕೊಂಡು ಸ್ನೇಹಿತರೆ ನಿಮ್ಮ ಭವಿಷ್ಯವನ್ನು ನೀವು ಹಾಳು ಮಾಡ್ಕೋಬೇಡಿ. ನಾನು ಕೈ ಮುಗಿದು ನಾನು ಕೇಳ್ಕೊಳ್ತೀನಿ. ನಾನೇನು ತೀರ್ಪು ಕೊಡ್ತಾ ಇಲ್ಲ, ನಾನು ಮೊದಲೇ ಹೇಳಿದ್ದೀನಿ ನಾನು ತೀರ್ಪು ಕೊಡ್ತಾ ಇಲ್ಲ. ಇಲ್ಲಿ ತೀರ್ಪು ಕೋರ್ಟಿಂದ ಬರುತ್ತೆ, ಬಂದ ಮೇಲೆ ಮುಚ್ಚಿಕೊಂಡು ಎಲ್ಲರೂ ಅದನ್ನು ನಾವು ಅನುಸರಿಸಲೇಬೇಕು. ನಾವೇನು ಮಾಡೋಕ್ಕಾಗಲ್ಲ, ಅದೇನು ತೀರ್ಪು ಕೊಡ್ತದೆ ಆ ತೀರ್ಪಿನ ಮುಖಾಂತರ ನಾವು ಹೋಗಬೇಕು. ಆದರೂ ಕಡೆಯದಾಗಿ ಮನುಷ್ಯತ್ವ ಅನ್ನೋದೊಂದು ಇದ್ದೇ ಇರ್ತದಲ್ವ, ನಮ್ಮಲ್ಲಿ ನಮ್ಮಲ್ಲೊಂದು ಇದ್ದೇ ಇರ್ತದಲ್ವಾ? ನಾವು ಯಾವುದನ್ನೇ ಆಗಲಿ ಕಾನೂನು ತಾನೇ ನಾವು ಹೋಗೋದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ನಮ್ಮೆಲ್ಲರ ಜವಾಬ್ದಾರಿ ಸ್ನೇಹಿತರೆ. ಯಾವ ಕಾರಣಕ್ಕೂ ಕಾನೂನನ್ನು ಕೈಗೆ ತಗೊಳ್ಳೋದಕ್ಕೆ ಹೋಗಬೇಡಿ. ದಯಮಾಡಿ ಪೊಲೀಸ್ ವ್ಯವಸ್ಥೆಗೂ ನೀವು ಸಪೋರ್ಟ್ ಮಾಡಿ, ದಯಮಾಡಿ ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳಿ, ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳಿ ನಾನು ಕೇಳೋದು. ಹಾಂ, ಏನು ಮಾಡೋಕ್ಕಾಗುತ್ತೆ ಅವ್ರು ತಾನೇ? ಫೈನಲಿ ನಾನು ಹೇಳ್ತೀನಿ ಕೇಳಿ, ನಾಳೆದೇ ನೀವು ಓದಿ, ಯಾವುದಾದ್ರು ಉದ್ಯೋಗ ಹಿಡಿದು ಸಮಾಜದಲ್ಲಿ ಏನಾದ್ರು ಒಂದು ಆಗಬೇಕು ಅಂದರೆ ನಿಮ್ಮ ಕೈ ಹಿಡಿಯೋದೇ ಸಂವಿಧಾನ, ನಿಮ್ಮ ಕೈ ಹಿಡಿಯೋದೇ ನಮ್ಮ ಭಾರತದ ಸಂವಿಧಾನ. ಹೊರತು ಯಾವ ಧರ್ಮಗಳು ಬರೋದಿಲ್ಲ ನಿಮ್ಮನ್ನು, ನಿಮ್ಮನ್ನು ಉನ್ನತ ಹುದ್ದೆಗೆ ಕರ್ಕೊಂಡು ಹೋಗಿ ಯಾವ ಧರ್ಮಗಳು ಬರೋದಿಲ್ಲ. ನಾಳೆ ದಿನ ನೀವು ಹೋಗಿ ಫಾರಿನಲ್ಲಿ ಓದ್ತೀನಿ ಅಂತಂದ್ರೆ ನೀವು ಕಲ್ತಿರ್ತಕ್ಕಂಥ ವಿದ್ಯಾಭ್ಯಾಸ ಮಾತ್ರನೇ ಅಲ್ಲಿ ಕೌಂಟ್ ಆಗೋದು. ನಿಮ್ಮ ಶಾಲು ಕೌಂಟ್ ಆಗಲ್ಲ, ನಿಮ್ಮ ಜಾಬ್ ಕೌಂಟ್ ಆಗಲ್ಲ, ನಿಮ್ಮ ಮಕ್ಕಳ ಭವಿಷ್ಯ ನಾಳೆ ದಿನ ಏನೋ ಹೆಚ್ಚು ಕಮ್ಮಿ ಆಗಿ ಇನ್ನೊಂದು 5 ವರ್ಷನ 10 ವರ್ಷನ ಆದಮೇಲೆ ನಿಮ್ಮ ತಂದೆ ತಾಯಿನೋ ಹುಷಾರಿಲ್ದೇನೆ ಹಾಸ್ಪಿಟ್ಲಲ್ಲಿ ಮಲಗಿರಬೇಕಾದ್ರೆ ನಿಮಗಿವತ್ತು ಶಾಲು ಹಾಕಿಸ್ದಂಥ ಮೂರ್ಖ ನನ್ನ ಮಗ ಬಂದು ನಿಮ್ಮ ತಂದೆನ ಕಾಪಾಡಲ್ಲ, ನಿಮ್ಮ ತಾಯಿನ ಕಾಪಾಡಲ್ಲ, ಯಾವನು ಬರೋದಿಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ, ಇದು ಗಮನದಲ್ಲಿಟ್ಕೊಳ್ಳಿ. ಯಾರು ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಇದನ್ನು ಗಮನದಲ್ಲಿಟ್ಕೊಳ್ಳಿ. ದಯವಿಟ್ಟು ನಾನು ಹೇಳ್ತಾರೆ, ತುಂಬ ದೊಡ್ಡ ಕನಸನ್ನು ಇಟ್ಕೊಂಡಿರ್ತಾರೆ, ನನ್ನ ಮಗ ಏನೋ ಮಾಡ್ತಾನೆ ನನ್ನ ಮಗಳೇನೋ ಮಾಡ್ತಾಳೆ ಅನ್ನೋ ಕನಸನ್ನು ಇಟ್ಕೊಂಡು ನಿಮ್ಮನ್ನು ಆಚೆ ಕಳಿಸಿರ್ತಾಳೆ. ಬಸವಣ್ಣನ ನಾಡಿನಲ್ಲಿ, ಕುವೆಂಪು ಅವರ ನಾಡಿನಲ್ಲಿ, ರಾಷ್ಟ್ರಕವಿ ಕುವೆಂಪು ಅವರ ನಾಡಿನಲ್ಲಿ ಇಂಥ ಹೀನ ಸ್ಥಿತಿ ಎಲ್ಲೋ ದಕ್ಷಿಣ ಉತ್ತರ ಭಾರತದ ರಾಜ್ಯಗಳಲ್ಲಿ ನೋಡ್ತಾ ಇದೆ. ಈ ರೀತಿ ದೊಂಬಿ ಗಲಾಟೆ ಧರ್ಮ ಶಾಲು ಗಿಲು ಹಾಕೊಂಡು ಅದೆಲ್ಲ ನಮ್ಮ ಉದ್ದೇಶಗಳು. ಪ್ರತಿ ತಾಲೂಕುಗಳಲ್ಲೂ ಒಳ್ಳೊಳ್ಳೆ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕು,
ಪ್ರತಿ ಜಿಲ್ಲೆಗಳಲ್ಲೂ ಒಂದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕು ಕೇಳ್ತಿದ್ರಲ್ಲ, ಉತ್ತರ ಕನ್ನಡದಲ್ಲಿ ಕೊಡಗಿನಲ್ಲಿ ಬೇಕು ಅಂತ ಹೇಳಿ. ಒಳ್ಳೊಳ್ಳೆ ಕಡೆ ಶಿಕ್ಷಣ ವ್ಯವಸ್ಥೆ ಸರಿಯಾಗಬೇಕು ನಮಗೆ, ಫ್ರೀ ಎಜುಕೇಷನ್ ಸಿಗಬೇಕು ನಮಗೆ, ಒಳ್ಳೆ ಉದ್ಯೋಗಗಳು. ನಾಳೆ ಓದಿ ಆಚೆ ಬಂದ್ರೆ ನೋಡಿ, ತಮಿಳುನಾಡವರು ನೀಟ್ ಓದಿ ಬಂದಂತ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಇಂದ ತೊಂದರೆ ಆಗುತ್ತೆ ಅಂತ ಹೇಳಿ ಅಲ್ಲಿ ಸರ್ಕಾರ ಮತ್ತೆ ಅಲ್ಲಿ ವಿದ್ಯಾರ್ಥಿಗಳು ನೀಟ್ ಅನ್ನ ಕಡ್ಡಾಯವಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬೇಡ ನೀಟ್ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅವರು ತಮ್ಮ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಅಲ್ಲಿರುವ ಹಿಂದೂಗಳು, ಅಲ್ಲಿರುವ ಮುಸ್ಲಿಮರು, ಅಸಲಿ ಅಲ್ಲಿರುವ ಕ್ರೈಸ್ತರು, ಈ ದೇಶದ ಯಾವ ಭಾಗದಲ್ಲಿ ಇಲ್ವಾ ಇದಾರ್ಥಾನೆ, ಅವ್ರೇನ್ ಮಾಡ್ತಾ ಇದ್ದಾರೆ ಹೇಳಿ? ತಮ್ಮ ಭವಿಷ್ಯವನ್ನ, ನಾಳೆ ದಿನ ನನಗಾಗ್ತಕ್ಕಂಥದ್ದೇ ನನ್ನ ವಿದ್ಯೆ, ನಾಳೆ ದಿನ ನನಗಾಗ್ತಕ್ಕಂಥದ್ದೇ ನಾನು ಓದಿರ್ತಕ್ಕಂಥ ವಿದ್ಯೆ, ನಾನು ಓದಕ್ಕಂಥ ಕೆಲಸ, ನನಗೆ ಸಂಬಳ ಸಿಕ್ಕಿದ್ರೆ ಒಳ್ಳೆ ಮದುವೆ ಆಗೋದು, ನನ್ನ ಫ್ಯಾಮಿಲಿ ಕುಟುಂಬ ನನ್ನ ನೋಡೋದಕ್ಕೆ ನಾಲ್ಕಾರು ಜನರ ಮಧ್ಯೆ ನಾನೊಬ್ಬ ಗೌರವಯುತವಾಗಿ ವ್ಯಕ್ತಿಯಾಗಿ ಬದುಕಕ್ಕೆ ಸಾಧ್ಯನೇ. ಅಲ್ಲಿ ಅಲ್ಲೂ ಇದ್ದಾರೆ ಎಲ್ಲ ಧರ್ಮದವರು, ನಮ್ಮ ಥರ ಆಡ್ತಾ ಇದ್ದಾರೆ ಅಲ್ಲಿ. ನಾವು ಯಾಕೆ ಎಕ್ಸಾಂಪಲ್ ಕೊಟ್ಕೋತೀವಿ ಹೇಳಿ, ಅವ್ರನ್ನ ಯಾಕೆ ಎಕ್ಸಾಂಪಲ್ ಕೊಟ್ಕೋತೀವಿ ಹೇಳಿ? ಅವರು ನಮಗೆ ಮಾದರಿ, ಅವರು ನಮಗೆ ಮಾದರಿ ಆಗಬೇಕು ಸ್ನೇಹಿತರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಹೇಳಿ? ನೀಟನ್ನು ಕ್ಯಾನ್ಸಲ್ ಮಾಡಬೇಕು, ಮೆಡಿಕಲ್ ಕಾಲೇಜ್ಗಳನ್ನ ಹಾಕ್ಸ್ಕೋತಾ ಇದ್ದಾರೆ. ಒಳ್ಳೊಳ್ಳೆ ಶಿಕ್ಷೆ ಏನೇನು ಬೇಕು ಅವ್ರಿಗೆ, ಆ ಇನ್ಫ್ರಾಸ್ಟ್ರಕ್ಚರು, ಅಭಿವೃದ್ಧಿ ಕೆಲಸಗಳು, ಇದನ್ನು ಮಾಡ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ ಹೇಳಿ? ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಹೇಳಿ? ಇಲ್ಲಿ ಇದು ನಮಗೆ ನಾಳೆ ಅನ್ನ ಹಾಕತ್ತಾ? ಇದು ಇದು ಯಾರಿಗೂ ಅನ್ನ ಹಾಕಲ್ಲ, ಕೇಸರಿ ಶಾಲ್ ಹಾಕೊಂಡಿರೋನ್ಗೂ ಅನ್ನ ಹಾಕಲ್ಲ, ಹಿಜಾಬ್ ಹಾಕೊಂಡಿರೋರ್ಗೂ ಅನ್ನ ಹಾಕಲ್ಲ, ಯಾವ್ದಾದ್ರು ಒಂದು ಪಕ್ಷಕ್ಕೋ ಒಬ್ಬ ನಿಮ್ಮ ರಾಜಕಾರಣಿಗೋ. ಒಂದು ಓಟು ನಿಮ್ದು ಅಷ್ಟೇ, ಅಲ್ಲಿ ಒಂದು ಓಟು ಆದ್ಮೇಲೆ ಅವ್ರ ಎಕ್ಕಡಕ್ಕೆ ಸಮ ನೀವು ತಿಳ್ಕೊಬಿಡಿ, ಹೇಳ್ತೀನಿ ನಾನು ಇಷ್ಟೇ. ನಿಜಕ್ಕೂ ಭಾಳ ಭಾಳ ಬೇಜಾರಾಗ್ತಾ ಇದೆ ಸ್ನೇಹಿತರೆ, ಭಾಳ ಬೇಜಾರಾಗ್ತಾ ಇದೆ. ಇನ್ನು ನಿಮ್ಮ ಹಣೆ ಬರ, ನೀವೇನಾದರೂ ತಿಳ್ಕೊಳ್ಳಿ. ನಾನೊಬ್ಬ ಈ ಸಮಾಜದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾನು ಇದನ್ನೆಲ್ಲ 2-3 ದಿನದಿಂದ ನೋಡದೆ ಮಾತಾಡಬಾರ್ದು ಅಂತ ಅನ್ನಿಸ್ತು. ಆದರೆ ಇವತ್ತು ಬೇರೆ ಬೇರೆ ಅಂದರೆ ದೇಶದ ಇವತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ಒಬ್ಬ ಕನ್ನಡಿಗನಾಗಿ, ಒಬ್ಬ ಕರ್ನಾಟಕದ ಈ ರಾಜ್ಯದವನಾಗಿ, ನನ್ನ ರಾಜ್ಯದ ಬಗ್ಗೆ ಬೇರೆಯವರು ಕೆಟ್ಟದ್ದು ಮಾತಾಡ್ಕೊಳ್ಳೋದನ್ನ ನಾನು ಸಹಿಸೋದಿಲ್ಲ ಸ್ನೇಹಿತರೆ. ನನಗೆ ನನಗೆ ಅದು ಆಗಿ ಬರೋದಿಲ್ಲ. ನಿಮ್ಮ ಹಣೆ ಬರ ಇದು, ನಿಮ್ಮ ಇಷ್ಟ ಇದು, ನೀವೇನಾದರೂ ಮಾಡ್ಕೊಳ್ಳಿ. ದಯಮಾಡಿ ನಾನು ಕೇಳೋದು, ಅಕ್ಕಪಕ್ಕ ಇರ್ತಕ್ಕಂಥವ್ರು, ಯಾವ್ಯಾವ ಕಾಲೇಜಿನ ಸುತ್ತಮುತ್ತ ಇರ್ತಕ್ಕಂಥ ತಿಳಿದವರು, ಸ್ವಲ್ಪ ಯೋಚನೆ ಮಾಡೋರು, ಸಮಾಜದ ಒಳಿತಿಗೆ ಯೋಚನೆ ಮಾಡ್ತಕ್ಕಂಥ ಯಾರೇ ಆಗಿರಲಿ, ಆ ಮಕ್ಕಳುಗಳಿಗೆ ದಯವಿಟ್ಟು ಕರೆದು ಬುದ್ಧಿ ಹೇಳಿ, ದಯವಿಟ್ಟು ಕರೆದು ಬುದ್ಧಿ ಹೇಳಿ. ಆ ಮಕ್ಕಳ ಭವಿಷ್ಯವನ್ನು ದಯವಿಟ್ಟು ಹಾಳು ಮಾಡೋದಕ್ಕೆ ಹೋಗಬೇಡಿ. ಆ ಮಕ್ಕಳ ಭವಿಷ್ಯವನ್ನು ದಯವಿಟ್ಟು ನಾವು ತಿದ್ದೋಣ, ಯಾಕಂದ್ರೆ ಆ ಜಾಗವನ್ನು ದಾಟಿ ಬಂದಿರತಕ್ಕಂಥವ್ರು ನಾವು. ಅದರ ನೋವು ನಲಿವು ಎಷ್ಟೋ ಜನ ಇವತ್ತು ಆ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದಿರತಕ್ಕಂಥ ಎಷ್ಟೋ ಜನ ನನ್ನ ಏಜ್ ಅವರು ಇವತ್ತು ಅನ್ಕೊಂಡಿರ್ತಾರೆ, ಛೇ ನಾನು ಅವತ್ತು ಓದು ಅಂದ್ರೆ ನಾನು ಓದಲಿಲ್ಲ ಅಂತ ಹೇಳಿ ಅವತ್ತು ಎಷ್ಟೋ ಜನ ಅನ್ಕೊಂಡಿರ್ತೀವಿ. ನಾನು ಇದನ್ನು ಮಾಡಬೇಕಿತ್ತು, ಇವತ್ತು ನಾನು ಈಗ ಆಗ್ತಿದ್ದೆ, ಅವತ್ತು ನಾನು ಏನಾದ್ರು ಮಾಡಿದ್ರೆ ಇವತ್ತು ಏನಾದ್ರು ಆಗ್ತಿದೆ ಅಂತ ಆ ಪಶ್ಚಾತ್ತಾಪವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಎಷ್ಟೋ ಜನ. ನೀವು ಅದೇ ರೀತಿ ಆಗಬೇಡಿ ಮಕ್ಕಳೇ, ಯಾವತ್ತು ಒಂದು ತಿಳ್ಕೊಳ್ಳಿ, ಯಾವುದೇ ಧರ್ಮ ಆಗಿರ್ಬೋದು, ಧರ್ಮಾಂಧತೆಯ ಮೇಲೆ ನಡೀತಕ್ಕಂಥ ಪ್ರಜಾಪ್ರಭುತ್ವ ಇಡೀ ದೇಶಕ್ಕೆ ಮಾರಕ, ಇದು ದೇಶದ ಅಭಿವೃದ್ಧಿಗೆ ಮಾರಕ. ಯಾವುದೇ ಧರ್ಮಾಂಧ, ಅವನು ಯಾವುದೇ ಧರ್ಮದವನಾಗಿರ್ಬೋದು, ಧರ್ಮಾಂಧತೆ ತುಂಬಿರ್ತಕ್ಕಂಥ ವ್ಯಕ್ತಿಯ ಅಭಿವೃದ್ಧಿಗೆ ಅಡ್ಡಗಾಲು ಅವನು. ಅವನು ಯಾವತ್ತೂ ಸಹ ಸಮಾಜಕ್ಕೆ ವಿರೋಧಿ, ಅವನು ಈ ಸಮಾಜದ ಅಭಿವೃದ್ಧಿಗೆ ವಿರೋಧಿ. ಅವನು ಯಾವತ್ತೂ ಈ ಸಮಾಜಕ್ಕೆ ಒಳ್ಳೆಯವನಾಗಕ್ಕೆ ಚಾನ್ಸೇ ಇಲ್ಲ. ಅವನು ಧರ್ಮಾಂಧತೆ ತುಂಬಿಕೊಂಡಿರೋನು ಬೇರೆ, ಧರ್ಮ ಪ್ರೇಮಿ ಬೇರೆ. ಎರಡು ಅರ್ಥ ಇದೆ, ಗಮನದಲ್ಲಿಟ್ಕೊಳ್ಳಿ. ನಾನು ಧರ್ಮ ಪ್ರೇಮಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಇಲ್ಲಿ ಮಾತಾಡಬಾರ್ದು. ನಮ್ಮ ರಾಜ್ಯದ ಬಗ್ಗೆ ಯಾರೋ ಕೂತ್ಕೊಂಡು ಬೇರೆಯವರು ಅತಿ ಕೆಟ್ಟದಾಗಿ ನೋಡ್ರಪ್ಪ, ಇಲ್ಲಿ ಎಲ್ಲ ಸಮಸ್ಯೆಗಳನ್ನ ಬಿಟ್ಬಿಟ್ಟು ಇವತ್ತು ಈ ರೀತಿ ಆಡ್ತಾ ಕೂತಿದ್ರಲ್ಲ ಕರ್ನಾಟಕದವರು ಅಂತ ಹೇಳಿದಾಗ ಬಹಳ ನೋವಾಗುತ್ತೆ ಸ್ನೇಹಿತರೆ. ಒಬ್ಬ ತಮಿಳ್ನಾಡು ಅವ್ನು ಟ್ವಿಟ್ ಮಾಡಿದಾನೆ, ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಬಸವಣ್ಣ ಅವರು ಹುಟ್ಟಿರ್ತಕ್ಕಂಥ ನಾಡಲ್ಲಿ ಈ ರೀತಿ ಆಡ್ತಾ ಇದ್ದಾರೆ ಕರ್ನಾಟಕದವರು ಅಂತ ಟ್ವಿಟ್ ಮಾಡಿದಾಗ ಒಬ್ಬ ಕನ್ನಡಿಗನಾಗಿ ನನಗೆಷ್ಟು ನೋವಾಗುತ್ತೆ ಹೇಳಿ. ದೇಶದ ಎರಡನೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಕ್ಕಂಥ ಕರ್ನಾಟಕದವ್ರು ನಾವು, ಎರಡನೇ ಅತಿ ಹೆಚ್ಚು ಟ್ಯಾಕ್ಸ್ನ ಕೇಂದ್ರಕ್ಕೆ ಕಟ್ಬಿಟ್ಟು ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಹೇಳಿ? ನಮಗೇನು ಡೆವಲಪ್ಮೆಂಟ್ಗಳು ಬೇಕು, ಒಳ್ಳೊಳ್ಳೆ ಕಾಲೇಜ್ಗಳು ಬೇಕು ನಮಗೆ, ಒಳ್ಳೊಳ್ಳೆ ಶಾಲೆಗಳು ಬೇಕು, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬೇಕು, ಉದ್ಯೋಗಗಳು ಬೇಕು ನಮಗೆ, ಮೆಡಿಕಲ್ ಕಾಲೇಜ್ಗಳು ಬೇಕು, ಮೆಡಿಕಲ್ ಆಸ್ಪತ್ರೆಗಳು ಬೇಕು ಎಲ್ಲ ತಾಲೂಕಿಗೆ. ಇದ್ರ ಬಗ್ಗೆ ನಾವು ಯಾವತ್ತಾರು ಯೋಚನೆ ಮಾಡ್ತಾ ಇದ್ದೀವ ಮಕ್ಕಳೇ? ನಾವು ಶಾಲಾ ಮಕ್ಕಳೇ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಬಿಟ್ಟು ಕೇಸರಿ ಶಾಲು ಹಿಜಾಬು ಅನ್ಕೋ ಹೊಡೆದಾಡ್ಕೊಂಡು ನಿಂತಿದೀವಲ್ಲ ನಾವು, ಏನು ಸಿಗುತ್ತೆ ಇದರಿಂದ? ಯಾರಿಗೋ ಓಟ್ ಸಿಗುತ್ತೆ ಅಷ್ಟೇ, ಪಕ್ಕ ಇದು ಯಾರಿಗೋ ಓಟ್ ಸಿಗುತ್ತೆ, ಇನ್ಯಾರಿಗೋ ಏನೋ ಸಾಧಿಸ್ಕೋತಾನೆ ಅವನು. ನಾಳೆ ದಿನ ನಿಮ್ಮ ಕುಟುಂಬದಲ್ಲೇ ಹೆಚ್ಚು ಕಮ್ಮಿ ಆದರೆ ಯಾವನು ಬರೋದಿಲ್ಲ. ಇವತ್ತು ಪೊಲೀಸ್ನವರು ಒಂದು 15 ಜನ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕಾರೆ ಅದರಲ್ಲಿ ಯಾವುದೋ ವಿಡಿಯೋದಲ್ಲಿ ನೋಡಿದೆ ಒಂದು ಹುಡುಗ, ಸರ್ ನಿಂಗೆ ಕೈ ಮುಗಿದ್ದೀನಿ ಬಿಟ್ಬಿಡಿ ಸರ್, ಇದು ನನಗೇನು ಗೊತ್ತಿಲ್ಲ, ಯಾರೋ ಹೇಳಿದ್ರು ಬಂದ್ಬಿಡಿದ್ದೀನಿ ನಾನು ಅಂತ ತಂದ್ಬಿಟ್ಟು ಅಳ್ತಾ ಇದ್ದ ಅವನು. ಯಾವುದೋ ವಿಡಿಯೋ ನೋಡಿದೆ ಈಗ ನಾನು, ಯಾವುದೋ ವಿಡಿಯೋ ನೋಡಿದೆ ಈಗ ನಾನು, ಆ ಹುಡುಗ ಅಳ್ತಾ ಇದ್ದ ನಾನು. ಏನಾಗಬೇಕೀಗ ಹುಡುಗನ ಭವಿಷ್ಯ ಏನಾಗಬೇಕೀಗ?
ನಾಳೆ ಹೋಗಿ ಎಫ್ ಐ ಆರ್ ಮಾಡಿಸ್ತಾರೆ ವಿದ್ಯಾರ್ಥಿ ಅವನು ಅವನು ಅವನ ಜೀವನ ಗತಿ ಏನ್ರಿ, ಉದ್ಯೋಗ ಸಿಗುತ್ತೆ ಏನ್ರಿ, ಹೊರಗಡೆ ಅವನು ಅಷ್ಟು ಅಷ್ಟು ಟ್ಯಾಲೆಂಟೆಡ್ ಆಗಿರ್ಬೋದು, ಅವನು ಹೆಚ್ಚು ಮಾರ್ಕ್ಸ್ ತೆಗೆದು ಅವನಿಗೆ ಫಾರಿನ್ಗೆ ಹೋಗುವಂಥ ಅವಕಾಶ ಸಿಗ್ಬೋದು. ನಾಳೆ ದಿನ ಇವತ್ತು ಕೇಸ್ ಹಾಕಿಸ್ಕೊಂಡು ಎಲ್ಲೋ ಕೂತ್ಕೊಂಡು ಎಫ್ ಐ ಆರ್ ಆಗಿರ್ತಕ್ಕಂಥ ಆ ವ್ಯಕ್ತಿ ನಾಳೆ ದಿನ ಅವನ ಭವಿಷ್ಯವನ್ನು ಯಾರು ನೋಡ್ಕೋತಾರೆ? ಯಾರು ಹೊಣೆ ಯಾರು ಅದಕ್ಕೆ? ಯಾರು ಹೊಣೆ ಯಾರು ಅದಕ್ಕೆ ಹೇಳ್ತಾರೆ? ಅದು ನಾವು ಓದಿದ್ದೀವಿ ರೀ ನಮ್ಮ ಜೀವನದಲ್ಲಿ, ನನ್ನ ಲೈಫಲ್ಲೇ ನಂತರದವ್ರು ಸಾಕಷ್ಟು ಜನ ಸಮಾಜದ ಬಗ್ಗೆ ಚಿಂತನೆ ಇರ್ತಕ್ಕಂಥವ್ರು, ಈ ನಾಡು ನುಡಿ ಪರ ಇರ್ತಕ್ಕಂಥವ್ರು ಬಹಳ ಜನರನ್ನ ಕೇಳಿಬೇಕಾದ್ರೆ ಹೇಳ್ತಾರೆ, ಯಾವತ್ತೂ ನಮ್ಮ ಜೀವನದಲ್ಲೇ ನಾವು ಹಿಂದೂ ಮುಸ್ಲಿಂ ಅಂತ ನಾವು ಆಡಲೇ ಇಲ್ಲ. ನಾವು ನಾವು ಜೊತೆಲೆ ಕೂತ್ಕೊ ಊಟ ಮಾಡಿದವ್ರು, ನಾವು ನಾವು ಜೊತೆಲೆ ಆಟ ಆಡಿದವ್ರು, ನಾವು ನಾವು ಜೊತೆಲೆ ಬೆಳೆದವ್ರು, ನಾವು ನಮಗೆ ಈ ಹಿಜಾಬು ಗೊತ್ತಿಲ್ಲ, ಈ ಶಾಲು ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ, ನಮ್ಮ ನಾಡು ಕರ್ನಾಟಕ, ನಾವು ಕನ್ನಡ ನೆಲದವರು, ನಾವು ದ್ರಾವಿಡ ನೆಲದವರು, ನಾವು ಕನ್ನಡಿಗರು ಅನ್ನೋದಷ್ಟೇ ನಮ್ಮ ಮನಸ್ಸಲ್ಲಿ. ಅಂದರೆ ನಾವು ಈ ನೆಲದ ಮಕ್ಕಳು, ನಮ್ಮ ತಲೆಯಲ್ಲಿ ಅದು ಬರ್ತಾನೆ ಇರಲಿಲ್ಲ ನಮಗೆ. ನಾವೆಲ್ಲರ ಜೊತೆ, ನನ್ನ ಜೊತೆ ಅಜರುದ್ದೀನ್ ಅಂತ ಓದ್ತಾ ಇದ್ದ, ನನ್ನ ಜೊತೆ ಇನ್ನು ಯಾರೋ ಸುಮಾರು ಜನ ರಫೀಕ್ ಅನ್ಬಿಟ್ಟೆಲ್ಲ ಓದ್ತಾ, ಸುಮಾರು ಜನ ಹುಡುಗರು ದಯವಿಟ್ಟು ಮರ್ತು ಬಿಡ್ತೀನಿ, ನಾವೆಲ್ಲರೂ ಜೊತೆಲ್ಲಿ ಆಟ ಆಡ್ತಾ ಇದ್ದವ್ರಿ, ಒಬ್ಬರು ತಟ್ಟೆಲ್ಲಿ ಒಬ್ಬರು ಅನ್ನ ತಿಂತಿದ್ದಂತ ಒಂದು ಕರ್ನಾಟಕ ಇದು. ಏನಾಗ್ತಾ ಇದೆ ಇದು? ಏನಾಗ್ತಾ ಇದೆ ಇದು? ಸಮಾಜಕ್ಕೆ ಒಳ್ಳೇದು ಬಯಸ್ತಾ ಇದ್ದು, ಹಿಂದೂ ವಿರೋಧಿ ಅಂತ ನೋಡಿ ಇಲ್ಲಿ ಯಾವನು ಹೇಳ್ತಾ ಇದ್ದಾನೆ ಇಲ್ಲಿ. ಆ ಹಿಂದೂ ವಿರೋಧಿನ ನಾನು? ಹಿಂದೂ ವಿರೋಧಿ ಅಂತಂದ್ರೆ ಹಿಂದೂ ಧರ್ಮಕ್ಕೆ ಬೈಯೋದು, ಹಿಂದೂ ಧರ್ಮದ ಬಗ್ಗೆ ಹೀಯಾಳಿಸೋದು, ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಹಿಂದೂ ವಿರೋಧಿ ಅಂತ ಹೇಳಿ, ಸಮಾಜದಲ್ಲಿ ನಾವೆಲ್ಲದ ಒಳ್ಳೇದನ್ನ ಬಯಸೋದು, ಸಮಾಜಕ್ಕೆ ಒಂದು ಒಳ್ಳೆ ರೀತಿ ಆಗಬೇಕು ಅಂತ ಅದ ಬಯಸೋದು ಹಿಂದೂ ವಿರೋಧಿನ. ನಿನ್ನ ತಲೆಯಲ್ಲಿ ಇರ್ತಕ್ಕಂಥ ಸಗಣಿ ಇದೆಯಲ್ಲ, ಆ ಸಗಣಿನ ಯಾವ್ದಾದ್ರು ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ಜ್ಯೂಸ್ ಮಾಡಿಕೊಂಡು ನೀನು ಕುಡಿಬೇಡ, ಪುನಃ ಕುಡಿದ್ರೆ ಪುನಃ ನಿನ್ನ ಮಬ್ಬ ಆಗೋಗ್ತೀಯ. ಆ ಎಲ್ಲರೂ ಹೊರಗಡೆ ಚೆಲ್ಲು. ದಯವಿಟ್ಟು ಕೂಡಲೇ ಮಧ್ಯಪ್ರವೇಶ ಮಾಡಿ, ಎಲ್ಲ ಧರ್ಮಗುರುಗಳು ಮಧ್ಯಪ್ರವೇಶ ಮಾಡಿ, ನಮ್ಮ ಹಿಂದೂ ಧರ್ಮದ ಗುರುಗಳು, ಮುಸಲ್ಮಾನ ಧರ್ಮಗಳು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಸರ್ಕಾರ ಎಲ್ಲರೂ ಒಂದು ಸಮನ್ವಯ ಸಮಿತಿ ಅಂತ ಮಾಡಿ ಒಂದು ಕಡೆ ತೀರ್ಮಾನ ಮಾಡಿ ಒಂದು ನಿರ್ಧಾರ ಮಾಡಿ ಸಾಕು. ಆ ಹುಡುಗರುಗಳು ಹೊಡೆದಾಡ್ ಸಾಯ್ತಾ ಇದ್ದಾರೆ, ನಾವು ಕೂತ್ಕೊಂಡು ಎಷ್ಟೋ ಜನ ಮಜಾ ತಗೋತಾ ಇದ್ದಾರೆ ಅವ್ರನ್ನ, ಆ ಬೆಂಕಿ ಹಾಕಿದವ್ರು ಮಜಾ ತಗೋತಾ ಇದ್ದಾರೆ ಹೊರಗಡೆ ಕೂತ್ಕೊಂಡು. ಅದಾಗೋದು ಬೇಡ, ಅದಾಗೋಡು ಬೇಡ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಕಣಲು, ಪೆಂಗ ಯಾವನೇನು ಲೋಹಿತ್ ಮಾಡಾಳು ಪುನೀತ್ ರಾಜ್ಕುಮಾರ್ ಫೋಟೋ ತೆಗೆಯೋ ಪೆಕರ, ಪುನೀತ್ ರಾಜ್ಕುಮಾರ್ ಫೋಟೋ ತಗೊಂಡು ಧರ್ಮದ್ವೇಷಿ ಮಾತಾಡ್ತೀಯನೋ, ತೆಗಿ ಅವ್ರ ಫೋಟೋನ. ಅವ್ರ ಫೋಟೋ ಹಾಕೊಳ್ಳೋದಕ್ಕೆ ಯೋಗ್ಯತೆ ಇದೆಯೇನೋ ನಾಲಾಯಕ್ ನಿನಗೆ? ಅವ್ರ ಹೆಸರು ಹೇಳೋದಕ್ಕೆ ನಿನಗೆ ಯೋಗ್ಯತೆ ಇದೆಯೇನೋ ಕಪಿ? ಆ ಒಂದು ದಿನ ಯಾವ್ದಾದ್ರು ನೀನು ಈ ಥರದ ಒಂದು ವಿಷಯಕ್ಕೆ ನೀನು ಒಳ್ಳೇದು ಮಾತಾಡ್ತೀಯ? ನೀನು ಪುನೀತ್ ರಾಜ್ಕುಮಾರ್ ಫೋಟೋ ಹಾಕೊಂಡು ಹತ್ರ ಮಾತಾಡ್ಬೇಡ ಕಣ, ನೀನು ಅವ್ರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ನೀನು. ಅವ್ರು ಯಾವತ್ತೂ ಎಲ್ಲರನ್ನೂ ಪ್ರೀತಿ ಮಾಡೋದವರು, ಅವ್ರು ಯಾವತ್ತಾದ್ರೂ ಈ ರೀತಿ ಬೆಂಕಿ ಹಚ್ಚೋದವರಲ್ಲ, ಅವರು ಪ್ರತಿಯೊಬ್ಬರಿಗೂ ಒಂದು ಜೀವಿಸೋ ಕಲೆನ ಕಲಿಸ್ಬಿಟ್ಟೋದವರು, ಇನ್ನೊಬ್ಬರಿಗೆ ಸಾಧ್ಯವಾದ್ರೆ ಸಹಾಯ ಮಾಡಿ ಅಂತೋದವರು. ಪುನೀತ್ ರಾಜ್ಕುಮಾರ್ ಅವರ ಡ್ರೈವರ್ ಒಬ್ಬ ಮುಸ್ಲಿಮು, ಒಬ್ಬ ಮುಸ್ಲಿಮು ಅವರ ಕಾರ್ ಡ್ರೈವರ್ ಆಗಿದ್ದಂಥವ್ರು, ಅವ್ರ ಜೊತೇಲಿ ಇದ್ದಂಥವ್ರು, ನಮಾಜ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದಾಗ ಪುನೀತ್ ರಾಜ್ಕುಮಾರ್ ಅವರು ಮನೇಲಿ ಕೂತ್ಕೊಂಡು ನಮಾಜ್ ಮಾಡು ಅಂತ ಹೇಳ್ದಂಥವ್ರು, ಮನೇಲೇ ನಮಾಜ್ ಮಾಡು ಅಂತ ಹೇಳ್ದಂಥವ್ರು ಪುನೀತ್ ರಾಜ್ಕುಮಾರ್ ಅವರು. ಅವ್ರ ಜೊತೆ ಎಲ್ಲ ಧರ್ಮದವರು ಇದ್ರು, ಅಂಥವ್ರು ಫೋಟೋ ಹಾಕ್ಕೊಂಡು ವಿಷಾನು ಕತ್ತಿಯಲ್ಲ ನಾಲಾಯಕ್ ನಾಚಿಕೆ ಆಗಬೇಕು ನಿಮಗೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಅವಮಾನ ನೀನು, ಅವ್ರ ಫೋಟೋಗಳ ಯೋಗ್ಯತೆ ಇದೆಯಾ ನಿನಗೆ? ಏನು ಮಾಡ್ತೀರಾ, ಏನು ಸಾಧಿಸ್ತೀರಾ ಇದರಿಂದ? ನೀವು ಏನು ಸಾಧಿಸ್ತೀರಾ ಇದರಿಂದ? ನಾಳೆ ಬೆಳಿಗ್ಗೆ ಏನು ಇಷ್ಟೆಲ್ಲ ಗಲಾಟೆ ಮಾಡಿಸ್ಬಿಟ್ರಲ್ಲ, ಉದ್ಯೋಗ ಕೊಡಿಸ್ತೀರಾ? ಆ ಹುಡುಗರುಗಳ ಭವಿಷ್ಯ ರೂಪಿಸ್ತೀರೇನ್ರಿ ನೀವು? ಯಾರಿಗೆ ಇವತ್ತು ಬೆಂಕಿ ಹಚ್ಚಿದ್ರಲ್ಲ ಈ ಹುಡುಗರಿಗೆ, ಅವ್ರ ಮಕ್ಕಳುಗಳೇ ಎಲ್ಲೂ ಹೋಗ್ತಾ ಇದ್ದಾರೆ ಗೊತ್ತಾ ಅವ್ರಿಗೆ? ಬೆಂಗಳೂರಲ್ಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕ್ರಿಶ್ಚಿಯನ್ಸ್ ಕಾಲೇಜ್ಗಳು, ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಅವ್ರ ಮಕ್ಕಳನ್ನು ಓದಿಸ್ತಾ ಇದ್ದಾರೆ. ನಿಮಗೆ ಬೆಂಕಿ ಹಚ್ಚಿರೋರು ಮಕ್ಕಳು, ಯಾರೆಲ್ಲ ಬೆಂಕಿ ಹಚ್ಚಿಬಿಟ್ಟು ನಿಮ್ಮ ನಿಮ್ಮ ಈ ಒಂದು ಈ ಸಮಾಜದಲ್ಲಿ ಬಡ ಬಡ ಮಕ್ಕಳು ಅಂತಿರ್ತಾರಲ್ಲ, ಇವತ್ತು ಕಿತ್ತಾಡ್ತಾ ಇರೋರು, ಜಗಳ ಆಡ್ತಾ ಇರೋರು, ಶಾಲು ಹಾಕೊಂಡು ಇದಾಕೊಂಡು ಹೊಡೆದಾಡ್ಕೊಂಡು ಕಿರ್ಚಾಡ್ಕೊಂಡು ಕಾಲೇಜ್ ಮೇಲೆ ಕಲ್ಲೆಸಿತಾ ಇರ್ತಕ್ಕಂಥವ್ರು ಬಡವ್ರ ಮನೆ ಮಕ್ಕಳು, ನಿಮ್ಮನ್ನ ದಾಳವಾಗಿ ಬೆಳೆಸ್ಕೊಂಡು ಇವತ್ತು ಬೇಳೆ ಬೇಯಿಸ್ಕೊಟ್ಟಾ ಇರ್ತಾರಲ್ಲ ದೊಡ್ಡವ್ರು ಕೂತ್ಕೊಂಡು, ಅವ್ರ ಮಕ್ಕಳು ಕ್ರಿಶ್ಚಿಯನ್ಸ್ ಕಾಲೇಜಲ್ಲಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದಾರೆ ಕಣೋ ಮಬ್ಬುಗಳ, ಫಾರಿನಲ್ಲಿ ಸೆಟ್ಲ್ ಆಗ್ತಾ ಇದಾರೆ ಅವರು. ಅವರು ಆರಾಮಾಗಿರ್ತಾರೆ, ಚೆನ್ನಾಗಿರ್ತಾರೆ, ಒಳ್ಳೆ ಎ ಸಿ ಕಾರು, ನಿಮ್ಮನ್ನ ತೆಗೆದು ಬೀದಿಗೆ ಬಿಟ್ಟಿದ್ದಾರೆ, ಬೀದಿಲಿ ಜಗಳಾಡ್ದಕ್ಕೆ ಬಿಟ್ಬಿಟ್ಟಿದ್ದಾರೆ. ಇದ್ರ ಫಲವನ್ನ ಅವರು ಕಣ ಅನುಭವಿಸೋದು, ನೀವಲ್ಲ ಕಣ ಮಬ್ಬುಗಳ. ಮಕ್ಕಳಲ್ಲಿ ಯಾವತ್ತೂ ತಿಳ್ಕೊಳ್ಳಿ ಸ್ನೇಹಿತರೆ, ಭಾರತದ ಭವಿಷ್ಯವೇ ಅವರು, ನಮ್ಮ ಕರ್ನಾಟಕದ ಭವಿಷ್ಯವೇ ಅವರು. ಇಡೀ ಭಾರತದ ಭವಿಷ್ಯವನ್ನು ಬರಿತಕ್ಕಂಥ ಜಾಗ ಯಾವುದು ಅಂತಂದ್ರೆ ಶಾಲೆ. ನಮ್ಮ ಭಾರತದ ಭವಿಷ್ಯವನ್ನು ಬರಿತಕ್ಕಂಥ ಜಾಗ ಶಾಲೆ. ನಮ್ಮ ಕರ್ನಾಟಕದ ಭವಿಷ್ಯ ನಿಂತಿರೋದು ಶಾಲೆಯಲ್ಲಿ.
ನಮ್ಮ ಇಡೀ ಕರ್ನಾಟಕ ಭಾರತದ ಭವಿಷ್ಯವನ್ನ ಮುಂದೆ ತರಬೇಕಾದವರು ಆ ಇಡೀ ಭಾರತದ ಭವಿಷ್ಯ ನಿಂತಿರದ ಮಕ್ಕಳಲ್ಲಿ ಆ ಮಕ್ಕಳಲ್ಲಿ ಇವತ್ತು ನಾವು ವಿಷ ತುಂಬದ್ರೆ ನಾಳೆ ದೇಶನ ಉಳಿಸ್ತಾರ ಅವರು ನಾವು ನೀವು ಉಳಿತೀವ ಇವತ್ತು ಬೆಂಕಿ ಹಚ್ಚಿಬಿಟ್ಟು ಕೂತಿದಾರಲ್ಲ ಅವ್ರ ಮಕ್ಕಳೇ ಉಳಿತಾರ ನಾಳೆ ಉಳಿತಾರ ಈ ದ್ವೇಷದ ಜಾಲೆಯಲ್ಲಿ ಜ್ವಾಲೆಯಲ್ಲಿ ಉಳಿತಾರ ಆಯ್ತಪ್ಪ ನಾಳೆ ದಿನ ಎಲ್ಲ ಆಯ್ತು ಮುಗಿಸ್ಕೊಂಡು ಆಚೆ ಬರ್ತಾರೆ ಹೊರಗಡೆ ಓದ್ಕೊಂಡು ಏನೋ ಮಾಡ್ಕೊಂಡು ಆಚೆ ಬರ್ತಾರೆ ಒಂದು ಕಂಪನಿ ಕೆಲಸಕ್ಕೆ ಹೋಗ್ತಾರೆ ನೀ ಜೈ ಶ್ರೀರಾಮ ಅನ್ಬಿಟ್ಟು ಕೆಲಸ ಕೊಡ್ತಾರ ನಿಮಗೆ ಅಥವಾ ಅದೇನೋ ಅಲ್ಲ ಅಂತ ತಂದ್ಬಿಟ್ರೆ ಕೆಲಸ ಕೊಡ್ತಾರ ನಿಮಗೆ ನಿಮ್ಮ ವಿದ್ಯಾಭ್ಯಾಸ ದಯವಿಟ್ಟು ಸರಿಯಾದ ಶಿಕ್ಷಣವನ್ನು ಪಡೆಯಿರಿ ಭವಿಷ್ಯ ನೀವೇ ಮಕ್ಕಳ ಈ ಭಾರತದ ಭವಿಷ್ಯವೇ ನೀವು ಆ ಭವಿಷ್ಯವನ್ನು ಯಾರದೋ ಮಾತು ಕೇಳ್ಕೊಂಡು ಹಾಳು ಮಾಡ್ಕೋಬೇಡಿ ನಾನು ಬರಲ್ಲ ನಾನು ನಿಮ್ಮ ಜೊತೆ ಬರಲ್ಲ ನಾನು ನಿಂತ್ಕೊಂಡು ಲೈವ್ ಮಾಡ್ಬೋದು ಒಂದು 15 ನಿಮಿಷ ನಾನು ನಿಮಗೆ ಹೇಳದವನು ಬರಲ್ಲ ಅವನು ತನ್ನ ಮಕ್ಕಳನ್ನ ಬೆಂಗಳೂರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿಸ್ತಾ ಇರ್ತಾರೆ ಚೆಕ್ ಮಾಡಿ ಬೇಕಾದ್ರೆ ನಿಮ್ಮ ಬೆಂಕಿ ಹಚ್ಚಿದವರು ಅವರು ಬೆಂಕಿ ಹಚ್ಚಿಬಿಟ್ಟು ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಫಾರಿನ್ ಅಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ಬೇಕಾದಂಗೆ ಸವಲತ್ತನ್ನು ಮಾಡ್ಕೊಂಡು ಸಮಾಜದಲ್ಲಿ ಗೌರವಯುತವಾಗಿ ಬದುಕಿಸ್ತಾ ಇರ್ತಾರೆ ಇವತ್ತು ಕಲ್ಲೊಡಿತಾ ಇರೋರು ಇವತ್ತು ಜಗಳ ಮಾಡ್ತಾ ಇರೋರು ರೋಡಲ್ಲಿ ನಿಂತಿರೋರು ಅವ್ರ ಮಕ್ಕಳ್ಯಾರು ಇದಾರೆ ನೋಡಿ ಯಾರು ಪೊಲಿಟಿಷಿಯನ್ ಮಕ್ಕಳಿದಾರೆ ನೋಡಿ ನಿಮಗೆ ಬೆಂಕಿ ಹಚ್ಚಿದವ್ರ ಮಕ್ಕಳಿದಾರೆ ನೋಡಿ ನಿಮಗೆ ಆ ಥರ ಮಾಡು ಈ ಥರ ಮಾಡು ಅಂತ ಹೇಳಿ ಉದ್ರೇಕಕಾರಿ ಭಾಷಣ ಮಾಡ್ತಕ್ಕಂಥವ್ರ ಮಕ್ಕಳಿದಾರೆ ನೋಡಿ ನಿಮ್ಮ ಜೊತೆ ಎಲ್ಲ ಬಡವರ ಮಕ್ಕಳು ಕೂಲಿ ನಾಲಿ ಮಾಡಿ ತಂದೆ ತಾಯಿಗಳು ಹಣವನ್ನು ಸಂಪಾದನೆ ಮಾಡಿ ಅಷ್ಟೋ ಇಷ್ಟೋ ಸಾಲ ಸೋಲ ಮಾಡಿ ತನ್ನ ಸತ್ರು ಪರವಾಗಿಲ್ಲ ಕೊರೋನಾ ಟೈಮಲ್ಲಿ ತನ್ನ ಜೀವನವನ್ನೇ ಮುಡುಪಾಗಿಟ್ಬಿಟ್ಟು ಬಂದು ನಿಮಗೋಸ್ಕರ ಆ ಸಾಲದ ಹಣದಲ್ಲಿ ನಿಮ್ಮನ್ನು ಓದಿಸ್ತಾ ಇರ್ತಾರಲ್ಲ ಅಂಥವ್ರ ಮಕ್ಕಳು ಇವತ್ತು ಬೀದಿ ಭಿಕಾರಿಗಳಾಗಿ ನಿಂತಿರೋದು ಅಂಥವ್ರ ಮಕ್ಕಳು ಇವತ್ತು ರಸ್ತೆಯಲ್ಲಿ ಇವತ್ತು ಪೊಲೀಸರ ಕೈಲಿ ಕೈ ಕೇಸ್ ಹಾಕಿಸ್ಕೊಂಡು ಒಳಗಡೆ ಹೋಗ್ತಾ ಇರ್ತಕ್ಕಂಥವ್ರು ಇದ ಮಕ್ಕಳೇ ಅದರಲ್ಲಿ ನನ್ನ ಸ್ನೇಹಿತರ ಮಕ್ಕಳು ಇರ್ಬೋದು ನನ್ನ ರಿಲೇಷನ್ ಮಕ್ಕಳುಗಳು ಇರ್ಬೋದು ಗೊತ್ತಿಲ್ಲ ನನಗೆ ತುಂಬಾ ಬೇಜಾರಾಗತ್ತೆ ನನಗೇನು ಬೇಜಾರು ಏನಂದ್ರೆ ಸ್ನೇಹಿತರು ಯಾರ್ಯಾರೋ ಎಲ್ಲೆಲ್ಲೋ ಇರ್ತಕ್ಕಂಥವ್ರು ಅವರು ನಮ್ಮ ರಾಜ್ಯದ ಬಗ್ಗೆ ಟ್ವೀಟ್ಗಳನ್ನ ಮಾಡಿಕೊಂಡು ನನಗೆ ಎಷ್ಟು ನೋವಾಗುತ್ತೆ ಅಂತಂದ್ರೆ ನಮ್ಮ ರಾಜ್ಯದ ಬಗ್ಗೆ ಯಾವನಾದ್ರೂ ಏನಾದ್ರು ಅಂದ್ಬಿಟ್ರೆ ನನ್ಗೆ ತಡ್ಕೊಳಕ್ ಆಗೋದಿಲ್ಲ ಸ್ನೇಹಿತರ ಅಷ್ಟು ಅಭಿಮಾನ ಪ್ರೀತಿ ನನ್ನ ನಾಡಿನ ಬಗ್ಗೆ ನನ್ನ ನಾಡಿನ ಸ್ಥಿತಿ ಈ ರೀತಿ ಆಗ್ತಾ ಇದೆಯಲ್ಲ ಅನ್ನೋದು ಒಂದು ಉದ್ವೇಗ ಒಂದು ನೋವು ನನ್ನಲ್ಲಿ ಬಹಳ ನೋವಾಗ್ತಾ ಇದೆ ನನಗೆ ಹೆಂಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ನಿಮಗೆ ಟಿವಿಗಳಲ್ಲಿ ಮತ್ತೆ ಫೇಸ್ಬುಕ್ಗಳಲ್ಲಿ ಎರಡು ಕಡೆ ಮಾತ್ರ ನಿಮಗೆ ಈ ಹಿಜಾಬು ಕೇಸರಿ ಶಾಲು ಅಂತಂತ ಹೇಳಿ ಜಗಳಗಳು ಕಾಣಿಸ್ತಾ ಇರೋದು ಅವೆರಡು ಬಂದ್ ಮಾಡ್ಬಿಟ್ಟು ಆಚೆ ಬನ್ನಿ ಪ್ರಪಂಚ ಬಹಳ ಸುಂದರವಾಗಿ ಕಾಣಿಸುತ್ತೆ ನಿಮಗೆ ಸಖತ್ತಾಗಿದೆ ನೋಡೋದಕ್ಕೆ ಹೊರಗಡೆ ಹಿಂದೂ ಅಂಗಡಿಯಲ್ಲಿ ಮುಸ್ಲಿಮು ಮುಸ್ಲಿಂ ಅಂಗಡಿಯಲ್ಲಿ ಹಿಂದೂ ಎಲ್ಲ ಸೇರ್ಕೊಂಡು ಅವ್ರವ್ರ ವ್ಯಾಪಾರ ಮಾಡ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡು ಈಗಲೂ ನಾನು ನೋಡಿ ಅನ್ಕೊಡ ಮಾತು ಒಬ್ಬ ಮುಸ್ಲಿಂ ಅಂಗಡಿಲೇ ತಂದೆ ನಾನು ಈ ಹಣ್ಣನ್ನ ನಾನು ಒಬ್ಬ ಮುಸ್ಲಿಂ ಅಂಗಡಿಲೇ ತಂದೆ ನಾನು ನಾನು ತಿನ್ಬೇಕು ಅಂತೇಳಿ ನಮ್ಮ ಇಬ್ಬರಲ್ಲಿ ಆ ವಿಷ ಕಾಣಿಸ್ಲಿಲ್ಲ ನಮಗೆ ಧನ್ಯವಾದಗಳು ಸ್ನೇಹಿತರೆ ಒಳ್ಳೇದಾಗಲಿ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗಲಿ ನಾನು ಕೇಳ್ಕೊಳ್ತೀನಿ ಭಗವಂತನಲ್ಲಿ ಕೇಳ್ಕೊತೀನಿ ನಾನು ದೇವರೇ ಇದಕ್ಕೊಂದು ತಿಶ್ವಿ ಹಾಡು ದಯವಿಟ್ಟು ಮಕ್ಕಳೇ ಕಾನೂನು ಸುವ್ಯವಸ್ಥೆ ಕಾಪಾಡಿ ನಿಮ್ಮ ಕೈ ಮುಗಿತೀನಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ವ್ಯವಸ್ಥೆ ಕಾಪಾಡಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ದಯಮಾಡಿ ನಮಗೋಸ್ಕರ ಯಾರಿಗೋಸ್ಕರ ಅಲ್ಲದೆ ಹೋದರು ನಿಮ್ಮ ಹೆತ್ತ ತಂದೆ ತಾಯಿ ದಯವಿಟ್ಟು ಕೊಳ್ಳಿಡ್ತಕ್ಕಂಥ ಕೆಲಸ ನಾವು ಮಾಡಕ್ಕೆ ಹೋಗ್ಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಈ ಪ್ರಕರಣ ಇಲ್ಲಿ ಮುಗಿಲಿ ಎಲ್ಲ ಬಿಚ್ಚಿಡಿ ನಿಮ್ಮ ಹಂಗೂ ಏನಾದ್ರು ಹಾಕ್ಕೊಂಡು ಹೋಗ್ಲೇಬೇಕು ಅಂತಿದ್ರೆ ಶಾಲೆಗೆ ಹೇಳ್ತೀನಿ ಕೇಳಿ ಹಕ್ಕಿ ಕನ್ನಡ ಶಾಲು ಇಲ್ಲ ಅಂದರೆ ನಮ್ಮ ಭಾರತದ ಶಾಲನ್ನ ಹಾಕ್ಕೊಂಡು ಶಾಲೆಗಳಿಗೆ ಹೋಗಿ ಯಾರು ಬೇಕಾದರೂ ಹೋಗಿ ತಲೆ ಕೆಡ್ಸ್ಕೊಬೇಡಿ ನಾನು ಹೇಳೋದು ಇಲ್ಲ ಕನ್ನಡ ಶಾಲು ಹಾಕೊಂಡು ಹೋಗಿ ಇಲ್ಲ ಭಾರತದ ಶಾಲನ್ನ ಹಾಕೊಂಡು ಹೋಗಿ ಒಳಗಡೆ ನಮ್ಮ ದೇಶದ ಶಾಲನ್ನ ನಮ್ಮ ಧ್ವಜದ ಶಾಲನ್ನ ಹಾಕೊಂಡು ಹೋಗಿ ತಲೆ ಕೆಡ್ಸ್ಕೊಬೇಡಿ ಯಾರಿಗೂ ಹಂಗೂ ಹಾಕೊಂಡು ಹೋಗ್ಬೇಕು ಅಂದರೆ ಈ ಕೋರ್ಟ್ ತೀರ್ಪು ಕೊಡುತ್ತೆ ಆ ತೀರ್ಪನ್ನು ನಾವೆಲ್ಲರೂ ಗೌರವಿಸೋಣ ನಮ್ಮೆಲ್ಲ ಮಕ್ಕಳಲ್ಲಿ ಶಾಂತಿ ಆಗಲಿ ನಾವಂತೂ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು ಕ್ಲಿಯರಾಗಿ ಹೇಳ್ತೀನಿ ನನ್ನ ಜೀವನದಲ್ಲಿ ಇದು ಭಾರತ ಅನ್ನೋದು ಪ್ರಪಂಚದಲ್ಲಿ ಏಕೈಕ ಜಾತ್ಯತೀತ ರಾಷ್ಟ್ರ ಪ್ರಪಂಚದ ಏಕೈಕ ಜಾತ್ಯತೀತ ರಾಷ್ಟ್ರ ಇಲ್ಲಿ ಎಲ್ಲ ಸಂಸ್ಕೃತಿ ಎಲ್ಲ ಜಾತಿ ಎಲ್ಲ ಧರ್ಮಗಳಿಗೆ ನಾವು ಪ್ರೀತಿ ತೋರಿಸಿ ಒಂದು ಅನ್ನೋದನ್ನು ತೋರಿಸಿ ವೈವಿಧ್ಯತೆಯಲ್ಲಿ ಏಕತೆ ಅಂದರೆ ಇಂಡಿಯಾ ಈಸ್ ಒನ್ ಆದರೆ ಅದು ರೆಪ್ರೆಸೆಂಟ್ ಮಾಡೋದು ವೈವಿಧ್ಯತೆಯನ್ನು ಆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವೆಲ್ಲರೂ ತೋರಿಸೋಣ ಈ ದೇಶಕ್ಕೋಸ್ಕರ ದುಡಿಯೋಣ ನಮ್ಮ ನಾಡು ನುಡಿಗೋಸ್ಕರ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋಣ ನಮ್ಮ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋಣ ಒಳ್ಳೆ ಶಿಕ್ಷಣ ಉದ್ಯೋಗಕ್ಕೋಸ್ಕರ ಕೆಲಸ ಮಾಡೋಣ ಅಂತ ಹೇಳ್ತಾ ಇದೆಲ್ಲ ಬೇಡ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಮೀಡಿಯಾದವರು ಇದಕ್ಕೆಲ್ಲ ಒಂದಿಬ್ಬರು ನಾನು ನೋಡಿದೆ ಭಾಳ ಬೆಂಕಿ ಹಚ್ತಾ ಇದ್ದೀರಲ್ಲ ಬೆಂಕಿ ಹಚ್ಚಿಬಿಟ್ಟು ನಿಮ್ಮ ಮಕ್ಕಳನ್ನ ತಗೊಂಡು ಒಳ್ಳೆ ಕಡೆ ಓದಿಸ್ತೀರಾ ಬೆಂಕಿ ಹಚ್ಚ ಕೆಲಸ ಮಾಡಬೇಡಿ ಸಮಾಜದ ನಾಲ್ಕನೇ ಅಂಗ ನೀವು ದಯಮಾಡಿ ಆದರೆ ಒಳ್ಳೆ ಸುದ್ದಿನ ಪ್ರಸಾರ ಮಾಡಿ ಕೆಲವು ಕಡೆ ಎಲ್ಲ ಒಳ್ಳೊಳ್ಳೆ ಸುದ್ದಿಗಳು ನೋಡ್ತಾ ಇದೆ ಇವತ್ತು ಯಾವುದೋ ಒಬ್ಬ ಮುಸ್ಲಿಂ ಹೆಣ್ಣುಮಕ್ಳನ್ನ ಒಂದಷ್ಟು ಜನ ಹಿಂದೂ ಮಕ್ಕಳುಗಳು ಕವರ್ ಆಗಿ ಸುತ್ತಕೊಂಡು ಆ ಹೆಣ್ಣುಮಕ್ಳಿಗೆ ರಕ್ಷಣೆ ಕೊಡ್ತಾ ಇರೋದು ಒಂದು ವಿಡಿಯೋ ನೋಡಿದೆ ನಾನು ಇವತ್ತು ಯಾವುದೋ ಕಾಲೇಜ್ ಹತ್ರ ಆ ವಿಡಿಯೋಗಳನ್ನ ಹಾಕಿ
ಪ್ರೀತಿ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿಯೊಬ್ಬರು ಮಾತಾಡಿ, ಯಾರು ಮಾತಾಡಬೇಕೋ ಮಾತಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಬಸವ, ಜೈ ಕುವೆಂಪು, ಜೈ ಕರ್ನಾಟಕ ಮಾತೆ.